ನಮಸ್ತೆ ಗೆಳೆಯರೇ, ಎಲ್ಲರನ್ನು ಬಾಧಿಸುತ್ತಿರುವ ಈ ದುಃಖ ಏನು ಅಂದರೆ ಕರೋನಾ ಅಂತ್ಯ ಯಾವಾಗ ಅಂತ. ನೋಡಿ, ನಾವು ಯಾರು ಈ ಕ್ಷಣದಲ್ಲಿ ಬದುಕ್ತಾ ಇಲ್ಲ. ಈವಾಗ ಕರೋನಾನ ಹೇಗೆ ಫೇಸ್ ಮಾಡೋದು ಅನ್ನೋದಕ್ಕಿಂತ ಯಾವಾಗ ಇದಕ್ಕೆ ಮುಕ್ತಿ ಅಂತ ಮನುಷ್ಯನದೊಂದು ಮೆಂಟ್ಯಾಲಿಟಿ ಇದೆ. ಏನು ಗೊತ್ತಾ, ಸುಖ ಇದ್ದರೆ ಈ ಜೀವನ ಪರ್ಯಂತ ಸುಖ ಇರುತ್ತೆ ಅಂತ ಊಹೆ. ಯೌವನ ಇದ್ದರೆ ಜೀವನ ಪರ್ಯಂತ ಯೌವನ ಇರುತ್ತೆ. ನಾನು ಮನೆ ಕಟ್ಟಬೇಕು, ನನ್ನ ಮುದುಕನೇ ಆಗೋದಿಲ್ಲ, ನಾನು ಅದು ಮಾಡಬೇಕು ಇದು ಮಾಡಬೇಕು, ಯಾವ ನರ್ಸ್ ಏನು ಹಿಂಗೆ ಇದ ಮಧ್ಯಮಯ ಲಬ್ಧಂ ಇಮಂ ಪ್ರಾಪ್ಸೇ ಮನೋರಥಂ ಇದಮಸ್ತಿ ದಮಪಿ ಮೇ ಭವಿಷ್ಯತಿ ಪುನರ್ಧನಂ. ನಾನು ಇವತ್ತು ಹಿಂಗೆ ನಡೆದೆ, ಇವತ್ತು 1,000 ಸಂಪಾದನೆ ಮಾಡಿದೆ, ನಾಳೆ 8,000 ಸಂಪಾದನೆ ಮಾಡ್ತೀನಿ, ನಾನು ಹಿಂಗೆ ಮಾಡಿಬಿಡ್ತೀನಿ ಹಂಗೆ ಮಾಡಿಬಿಡ್ತೀನಿ ಅಂತ. ಸುಖ ಇದ್ದಾಗ ದುಃಖ ಇದ್ದಾಗ ಆಗೋಯ್ತಿನ್ನು. ಇನ್ನು ಕರೋನಲ್ಲಿ 3 ಜನ ಮರಣ ಆದ ತಕ್ಷಣ ನಂದು ಆಗೋಗುತ್ತೆ, ಇನ್ನು ಆಗೋಯ್ತು, ವರ್ಲ್ಡ್ ಅಂತ್ಯ ಆಗೋಯ್ತು. ಎಕ್ಸ್ಟ್ರೀಮಿಸಮ್ನ ಯೋಚನೆ ಮಾಡೋದು ಮನುಷ್ಯನ ಒಂದು ಮೃಗ ಬುದ್ಧಿ. ಮೃಗಗಳಿಗೂ ಇಷ್ಟೊಂದು ಕೀಳು ಬುದ್ಧಿ ಇರೋದಿಲ್ಲ. ಏನಿದ್ರೆ ಅದನ್ನೇ ಎಕ್ಸ್ಟ್ರೀಮಾಗಿ ನೋಡ್ತಾ ಹೋಗೋದು. ಅಂದರೆ ಒಳ್ಳೇದಾದರೆ ಒಳ್ಳೇದೇ ಆಗ್ತಾ ಇರುತ್ತೆ, ನಾನೇ ರಾಜ ಅಂದ್ಕೊಳ್ಳೋದು. ಕೆಟ್ಟದಾದರೆ ಇನ್ನಾಗೋಯ್ತು ನನ್ನ ಗತಿ ಅಂದ್ಕೊಳ್ಳೋದು. ಸೆಂಟ್ರಲ್ ಮಾತ್ರ ನಿಲ್ಲೋದಿಲ್ಲ ಮನುಷ್ಯ, ಗಡಿಯಾರದ ಪೆಂಡಿಲಮ್ ಥರ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಇವತ್ತು ನಿಮಗೊಂದು ಅದ್ಭುತ ಸಂದೇಶ ತಂದಿದ್ದಾನೆ ಅಹೋರಾತ್ರ. ಮೈ ರೋಮಾಂಚನ ಆಗುವ ಎಲ್ಲರ ಪ್ರಶ್ನೆಗಳಿಗೂ ಉತ್ತರ ಸಿಗುವಂಥ ಸಂದೇಶ ಮಾನವ ಮತ್ತು ಕರೋನಾ ವೈರಸ್ನ ಯುದ್ಧ ದ ಅಂತ್ಯದ ಗಳಿಗೆಗಳು ಯಾವಾಗ ಅಂತ ತಿಳ್ಕೊಳ್ಳೋಂಥ, ವೈಜ್ಞಾನಿಕ ರೀತಿಯಲ್ಲಿ ತಿಳ್ಕೊಳ್ಳೋಂತಹ ಗಳಿಗೆಗಳು ಬಂದಿದೆ. ನಾವು ಅದೃಷ್ಟವಂತರು. ಆ್ಯಕ್ಚುಲಿ ಕೋಲ್ರಾ ಟೈಮಲ್ಲಿ ಸತತ 50 ವರ್ಷ ಪ್ಲೇಗು, 30 ವರ್ಷ ಹೀಗೆ ಸತಾಯಿಸಿದೆ ಸಿಡುಬು, 15 ವರ್ಷ ಹೀಗೆ ಸತಾಯಿಸಿದೆ ನಮ್ಮ ದೇಶವನ್ನು. ಆದರೆ ಕೊರೋನಾ ಬೇಗ ಅಂತ್ಯ ಆಗ್ತಾ ಇರೋದು ನಮ್ಮ ಪುಣ್ಯ. ಬಟ್ ತುಂಬ ಜನಕ್ಕೆ ಪಾಠ ಕಲಿಸ್ಬಿಟ್ಟು ಹೊರಟೋಯ್ತು ಕರೋನಾ. ತುಂಬ ಒಳ್ಳೆ ರೀತಿಯಲ್ಲಿ ಪಾಠ ಕಲಿಸ್ತು. ಬನ್ನಿ, ನಿಮಗೆ ಒಂದು ಶುಭ ಸಮಾಚಾರ ಹೇಳ್ತೀನಿ, ವೈಜ್ಞಾನಿಕ ವರದಿಯನ್ನು ಹೇಳ್ತೀನಿ. ಬನ್ನಿ ನೋಡಿ ನೋಡಿ, ನಮ್ಮ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ವಿದ್ಯಾಲಯ ಅಂತ ಹೇಳ್ಬೋದು. ಆಲಯ ಅಂದರೆ ದೇವತೆ, ದೇವರ ನೆಲೆಸುವ ಜಾಗ ಅಂತ. ಸರಸ್ವತಿಯನ್ನು ನೆಲೆಸಿರುವ ಆಲಯ ಅಂದರೆ IIT-ನಂತೆ ವಿಶ್ವನೇ ರೆಕಗ್ನೈಸ್ ಮಾಡಿದೆ. ನಿಮಗೆ ಗೊತ್ತಾ ಎಷ್ಟೇ ಐಶ್ವರ್ಯವಂತ, ನಾವು ಎಷ್ಟೇ ಸಾಧನೆ ಮಾಡಿರೋರಲ್ಲಿ ಹೋದರೆ ನಮಗೆ ನಾವೇ ತುಂಬ ಅಣುರೇಣುವಾಗಿ ಕಾಣ್ತೀವಿ, ಏನೂ ಇಲ್ಲಲ್ಲಪ್ಪ ನಾನು ಅನ್ನಿಸ್ತೆ. ಅಂತಹ ವಿದ್ಯೆ ತಾಂಡವಾಡ್ತಾ ಇರೋ ಜಾಗ ಭಾರತೀಯ IIT. IIT ಕಾನ್ಪುರ್, IIT ಮೆಡ್ರಾಸು, IIT ಮುಂಬೈ, ಇವೆಲ್ಲ ವಿಶ್ವ ದರ್ಜೆಯಲ್ಲಿ ಹೆಸರು ಮಾಡಿಬಿಟ್ಟಿದೆ. ಅಂತ IIT ಕಾನ್ಪುರ್ ನೋಡಿ ತೋರಿಸ್ತೀನಿ, ಒಂದು ವರದಿ ತಂದಿದೆ, ವೈಜ್ಞಾನಿಕ ವರದಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಇದೊಂದು ಗ್ರಾಫ್ ಕಾಣ್ತಾ ಇದೆಯಾ ನಿಮಗೆ? ನೋಡಿ ನೋಡಿ, ಈ ಗ್ರಾಫ್ ಸಿಕ್ತು, ನಿಮ್ಮ ಹತ್ರ ಹಂಚಿಕೊಳ್ಳೋಣ ಅನ್ನಿಸ್ತು. ಏನು ನೋಡಿ, ಇದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಈ ಗ್ರಾಫ್ ಎಷ್ಟು ಚೆನ್ನಾಗಿದೆ ನೋಡಿ, ಕಾಣ್ತಾ ಇದೆಯಾ ನೀಟಾಗಿ? ಇನ್ನು ಹತ್ರ ತಗೊಳ್ಳೋಣ.
ಹತ್ತಿರದಿಂದ ತೋರಿಸ್ಬೇಕು ಅಂತ ಈ ಪ್ರಯತ್ನ ನೋಡಿ. ಈ ಗ್ರಾಫ್ ನೀಟಾಗಿ ಕಾಣುತ್ತೆ. ಇವಾಗ ಡಿಟೆಕ್ಟೆಡ್ ನ್ಯೂ ಇನ್ಫೆಕ್ಷನ್ಸ್ ಇನ್ ಲಾಸ್ಟ್ 7 ಡೇಸ್ ಅಂತಿದೆಯಲ್ಲ ಇಂಡಿಯಾ ಅಂತಿದೆ ನೋಡಿ ಮೇಲೆ. ಇದು ನಾವು ಎಲ್ಲಿಂದ ಬೇಕಾದರೂ ವರದಿ ನೋಡ್ಬೋದು, ಬಟ್ ಇಂಡಿಯಾದಲ್ಲಿ ಹೆಂಗಿದೆ ನೋಡಿ, ಎಷ್ಟು ಕ್ಲೀನ್ ಆಗಿದೆ. ಈ ಆರೆಂಜ್ ಲೈನ್ ಇದೆಯಲ್ಲ ಕೆಳಗಡೆ ನೋಡಿ, ಆ್ಯಕ್ಚುಯಲ್ ಡೇಟಾ ಅಂದರೆ ಬ್ಲೂ ಲೈನು, ಮಾಡೆಲ್ ಕಂಪ್ಯೂಟೆಡ್ ಡೇಟಾ ಅಂತಿದೆ ನೋಡಿ ಕೆಳಗಡೆ, ಅದು ಆರೆಂಜ್ ಲೈನು. ಆರೆಂಜ್ ಲೈನು ಒಂದು ಡೇಟಾ ಕೊಟ್ಟಿದೆ, ಕರೋನಾ ವೇವ್ ಹೆಂಗೆ ಮೇಲೋಗಿ ಯಾವ ಡೇಟ್ಗೆ ಎಷ್ಟು ಜನ ಹಿಡಿದು ಯಾವ ಡೇಟಿಗೆ ಮರಳತ್ತೆ ಅನ್ನೋದನ್ನು ನೀಟಾಗಿದೆ. ಇದೊಂದು ವೈಜ್ಞಾನಿಕ ವರದಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಡೇಟ್ಗೆ ಇದರ ಪ್ರಕಾರನೇ ನಡೀತಾ ಇದೆಲ್ಲ ನೋಡಿ. ಇವಾಗ ಫೆಬ್ರವರಿ 21ಕ್ಕೆ ಆಲ್ಮೋಸ್ಟ್ ಶೂನ್ಯವಾಗಿತ್ತು, ಅದು ಸುಮಾರು 1,000 ಜನ ಇದ್ದರು ಅಂತ ಇಟ್ಕೊಳ್ಳಿ. ಆದರೆ ಸುಮಾರು ಪೀಕ್ಗೆ ಬಂದಿದ್ದು ಅಂದರೆ ನೋಡಿ, ಇಲ್ಲಿ ಡೇಟ್ ಇದೆ ಮೇ ಫೋರ್ತು ಭಾರತವೆಲ್ಲ ಅತ್ಯಂತ ಹೈಟ್ ಕರೋನಾ ಡೇಟಾ ಇತ್ತು. ಏನು ಇನ್ಫೆಕ್ಟೆಡ್ ಪೀಪಲ್ ಎಷ್ಟು, 381,353 ಜನ ಆಗಿದ್ರು. ಅದಾದ ತಕ್ಷಣ ದಿನೇ 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 ಇಳುಮುಖವಾಯಿತು, ಅಂದರೆ ನಮ್ಮ ಯುದ್ಧ ಗೆಲ್ತಾ ಬಂದ್ವಿ ನೋಡಿ. ಮೇ 11ಕ್ಕೆ ಕಡಿಮೆ ಆಯಿತು, 3,65,000 ಆಗೋಯಿತು ಅಲ್ವಾ. ಬಟ್ ಈ ಬ್ಲೂ ಲೈನ್ ಆ್ಯಕ್ಚುಯಲ್, ಇವರು ಊಹೆ ಮಾಡಿದ್ದ ಈ ವೈಜ್ಞಾನಿಕ ವರದಿ ಪ್ರಕಾರ ಮೇ 4 ಇತ್ತಲ್ಲ, ನಮ್ಮ ಆ್ಯಕ್ಚುಯಲ್ ಆಗಿ ಮೇ 8ಗೆ ಪೀಕ್ ಇತ್ತು, 392,331. ಅದು ಇಳಿತಾ ಬಂತು ಇವತ್ತು ಮೇ 20ಲ್ವಾ ನೋಡಿ, ಮೇ 19ರವರೆಗೂ ವರದಿ ಇದೆ ಇಲ್ಲಿ, ಮೇ 18ರವರೆಗೂ ನೋಡಿ, 300,000ಕ್ಕೆ ಬಂದುಬಿಟ್ಟಿದೆ ಆ್ಯಕ್ಚುಯಲ್ ಡೇಟಾ. 307,822 ಜನ ಇನ್ಫೆಕ್ಟೆಡ್. ಅಂದರೆ ಇದು ಹೆಂಗೆ ಹೋಗುತ್ತೆ ಅಂತ ನೋಡಿ, ಅವ್ರು ಹೇಳ್ದಂಗೆ ಹೋಗ್ತಾ ಇದೆ ನೋಡಿ. ಆ ಯೆಲ್ಲೋ ಲೈನ್ ಆರೆಂಜ್ ಲೈನ್ ಹೆಂಗಿದೆಯೋ ಬ್ಲೂ ಲೈನು ಹಂಗೆ ಬರ್ತಾ ಇದೆ ಭಾರತದಲ್ಲಿ. ಅಂದರೆ ಇನ್ನು ಮುಂದೇನು ಹಂಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ಲು ಆ್ಯಕ್ಚುಯಲ್ ಡೇಟಾ ಇದೆಯಲ್ಲ 23 ಮೇ ಅಂತ ಇಟ್ಕೊಳ್ಳಿ, ಮೇ 23ಕ್ಕೆ ಎಷ್ಟಿರ್ಬೋದು ಅಂತ ಡೇಟಾ. ಮೇ 23ಕ್ಕೆ 155,817 ಕೇಸಸ್ ಇರುತ್ತೆ. ಇದು ಹೆಂಗೆ ಹೋಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಜೂನ್ಗೆ, ಜೂನ್ 2ನೇ ತಾರೀಕು ಡೇಟಾ ನೋಡಿ, 13,557 ಕೇಸಸ್ ಆಗುತ್ತೆ. ಹಾಗೆ ಹೋಗ್ತಾ ನೋಡಿ, ಆಗಸ್ಟ್ 2ಕ್ಕೆ 1,890, ಹಾಗೆ ಹೋಗ್ತಾ 0 ಆಗುತ್ತೆ. ಎಲ್ಲಿಗೆ, ಆಗಸ್ಟ್ 29 ಆಲ್ಮೋಸ್ಟ್ 0 ಆಗುತ್ತೆ. ಇದು ವ್ಯಾಕ್ಸಿನೇಷನಿಂದನೂ ಆಗ್ತಾಯಿದೆ, ಅವೇರ್ನೆಸ್ಸಿಂದನೂ ಆಗ್ತಾಯಿದೆ, ನಮ್ಮಲ್ಲಿ ಬೆಳೀತಾ ಇರೋ ಇಮ್ಯುನಿಟಿಯಿಂದನೂ ಆಗ್ತಾಯಿದೆ. ಈ ಬೆಳವಣಿಗೆಗೆ ಅಜ್ಞಾನ ನೋಡಿ, ಇಲ್ಲಿ ಬೆಳವಣಿಗೆ ಆಯ್ತಲ್ಲ, ಇದಕ್ಕೆ ಅಜ್ಞಾನ, ಲ್ಯಾಕ್ ಆಫ್ ಇಮ್ಯುನಿಟಿ, ಜಂಕ್ ಫುಡ್ಡು, ಬುದ್ಧಿ ಇಲ್ಲದಿರುವಿಕೆ, ಹೋಮ್ವರ್ಕ್ ಇಲ್ಲದೆ ಇರೋದು, ಸರಿಯಾಗಿ ಆಕ್ಸಿಜನ್ನು ಬೆಡ್ಡು ಎಲ್ಲ ಹೋಮ್ವರ್ಕ್ ಮಾಡದೇ ಇರೋದು, ನಾವು ಅಜ್ಞಾನದಿಂದ ಓಟ್ ಹಾಕಿರೋದು, ಸರಿಯಾದವ್ರನ್ನ ಆರಿಸದೇ ಇರೋದು, ಎಲ್ಲ ಕಾರಣ ಇಷ್ಟು ಸಾವಿ ನೋವಿಗೆ. ಆದರೆ ಇವಾಗ ಜನ ಅಲರ್ಟ್ ಆಗಿದ್ದು, ಗೆದ್ದವರು ಅಹಂಕಾರ ಬಿಟ್ಟು ಸಾಗಿದ್ದು ನೋಡಿ. ಇವಾಗ ನೋಡಿ, ಆ ಬೆಡ್ ಹಗರಣ ಸಿಕ್ಕಾಕ್ಕೊಂಡಿದ್ದು ಮೇ 4-5ಲ್ವಾ ನೋಡಿ, ಅದಾದ ತಕ್ಷಣ ಮೇ 8-9 ಅಂತ ಇಟ್ಕೊಳ್ಳಿ, ಅದಾದ ತಕ್ಷಣ ನೋಡಿ ಕಡಿಮೆ ಆಗಿದ್ದು. ಅಂದರೆ ಅಲರ್ಟ್ ಆದರು, ಜನ ಅಲರ್ಟ್ ಆದರು, ಲೀಡ್ರಸ್ ಭಯ ಬೀಳಕ್ಕೆ ಶುರು ಮಾಡಿದ್ರು. ಅಂದರೆ ಇವೆಲ್ಲ ಟೋಟಲ್, ಇದು ಬ್ಯೂಟಿಫುಲ್ ಸಾಫ್ಟ್ವೇರ್, ಇದು 100% ಸತ್ಯ ಆಗುತ್ತೆ ನೋಡಿ. ಇದು ಈ ಡೇಟಾ ನಾವು ಇನ್ನೂ ನೋಡ್ತಾ ಹೋಗೋಣ. ಇದು ಫಾರ್ ಎಕ್ಸಾಂಪಲ್ ನಮ್ಮ ಎಲ್ಲ ಸ್ಟೇಟ್ಸಲ್ಲೂ ನೋಡ್ಬೋದು, ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ, ಎಲ್ಲ ದೇಶದಲ್ಲೆಲ್ಲ ನೋಡ್ಬೋದು. ಆಂಧ್ರ ಪ್ರದೇಶ, ಕರ್ನಾಟಕ ನೋಡೋಣ,
ಕೆ ಫಾರ್ ಕರ್ನಾಟಕ ಅಂತ ನೋಡಿ, ಕರ್ನಾಟಕದಲ್ಲಿ ಡೇಟಾ ಎಷ್ಟಿದೆ ನಿಜವಲ್ಲ. ಹಂಗೆ ಲೆಕ್ಕ ಮಾಡಿದ್ರೆ ಇವರು ಕೊಟ್ಟಿರೋ ಡೇಟಾಗೆ ಸರಿ ಸಮನಾಗಿ ಹೋಗ್ತಾ ಇದೆ ಕರ್ನಾಟಕದ ಡೇಟಾ. ಫಾರ್ ಎಕ್ಸಾಂಪಲ್, ಪೀಕ್ ಯಾವಾಗ ಹೋಗಿತ್ತು? ಮೇ 9ಕ್ಕೆ ಕರ್ನಾಟಕ ಪೀಕ್ಗೆ ಹೋಗಿತ್ತು. ಎಷ್ಟು ಕೇಸಸ್ಸು? ನೋಡು, 46,040 ಕೇಸಸ್ ಇನ್ಫೆಕ್ಟೆಡ್ ಅವತ್ತು, ಅವತ್ತಿನ ದಿನ ನೋಡಿ. ಹಿಂಗೆ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಬಟ್ ಅವ್ರಿಗಿಂತ ಸ್ಪೀಡಾಗಿ ಕರ್ನಾಟಕ ಕಡಿಮೆ ಆಗ್ತಾ ಇದೆ ಅಂದರೆ ಸ್ವಲ್ಪ ಬೆಟರ್ ಮೆಂಟಲ್ ಇದೀವಿ ನಾವು, ಅವೇರ್ನೆಸ್. ಇವಾಗ ಕರ್ನಾಟಕದಲ್ಲಿ ನಾವು ಬೇಕಾದರೆ ಚಿಕ್ಕಬಳ್ಳಾಪುರ ನೋಡೋಣ. ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಚಿಕ್ಕಬಳ್ಳಾಪುರ ಇನ್ನೂ ಬೆಟರ್ ನೋಡು. ಎಷ್ಟು ಅವ್ರ ಡೇಟಾಗಿಂತ ಸ್ಪೀಡ್ ಇದೆ ಚಿಕ್ಕಬಳ್ಳಾಪುರ ನೋಡಿ. ಅವ್ರ ಡೇಟಾ, ಆ್ಯಕ್ಚುಯಲ್ ಡೇಟಾ May 9th 7:23 ಇರಬೇಕಾಗಿತ್ತು ಚಿಕ್ಕಬಳ್ಳಾಪುರ. ನಮ್ಮ ಡೇಟಾ, ಹಾಂ, ಅವ್ರ ಡೇಟಾ ಪ್ರಕಾರ 8:38 ಇರಬೇಕಾಯಿತು. 7:23 ಕೇಸಸ್ ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ನೋಡೋಣ. ಬೆಂಗಳೂರು ಅರ್ಬನ್ನು ತುಂಬ ಇಂಪ್ರೂವ್ಮೆಂಟ್ ಇದೆ ನೋಡು. ಚಿಕ್ಕಬಳ್ಳಾಪುರ ನೋಡೋಣ, ಚಿಕ್ಕಮಗಳೂರು ನೋಡೋಣ, ಚಿಕ್ಕಮಗಳೂರು ಕೂಡ ಕೆಳಗಡೆ ಇಳಿದು ಮೇಲೆ ಹತ್ತಿದೆ ಅಂದರೆ ಸ್ವಲ್ಪ ಇರೆಸ್ಪಾನ್ಸಿಬಿಲಿಟಿ ಬಂದಿದೆ ಜನಗಳಲ್ಲಿ ಅಂತ. ತುಂಬ ವೇರಿಯೇಷನ್ ಇದೆ ಚಿಕ್ಕಮಗಳೂರು, ಅವರು ಹೆಂಗೆ ಬೆಟ್ಟ ಗುಡ್ಡಗಳ ನಡುವೆ ಇದೆಯೋ ಇದು ಹಂಗೆ ಇದೆ. ಫಾರ್ ಎಕ್ಸಾಂಪಲ್ ಬೀದರ್ ನೋಡೋಣ, ಟಾಪ್ ಮೋಸ್ಟ್ ಬೀದರ್ಲಿ ನೋಡು. ಅವ್ರ ಇಮ್ಯಾಜಿನೇಷನ್ ಪ್ರಕಾರನೇ ಹೋಗ್ತಾ ಇದೆ ಎಲ್ಲ. ಅವ್ರು ಎಷ್ಟು ಚೆನ್ನಾಗಿ ಪ್ಲೇಸ್ ಟು ಪ್ಲೇಸ್ ಇಮ್ಯಾಜಿನ್ ಮಾಡಿದ್ದಾರೆ ನೋಡಿ. ಇಮ್ಯಾಜಿನ್ ಅಂದರೆ ಅದು ಏನು, ಅದೊಂದು ಇನ್ವೆಂಟಿವ್ ಇಮ್ಯಾಜಿನೇಷನ್ ಅಂದರೆ ಅಕ್ಯುರೆಸಿ ಇಮ್ಯಾಜಿನೇಷನ್ ಅಂತಾರೆ ಅದನ್ನು, ಊಹನಾ ಸಿದ್ಧಾಂತ. ಆದರೂ ಅದರ ಹಿಂದೆ ಕ್ಯಾಲ್ಕುಲೇಷನ್ ಇದೆ. ನಮ್ಮ ಈ ಟಿ ವಿಲಿ ಹೇಳ್ತಾರಲ್ಲ, ಅವನು ಆರ್ಯವರ್ಧನ ಬಾಯಿಗೆ ಬಂದಂಗೆ ಹೇಳ್ತಾ ಇರ್ತಾನೆ, ಜನಗಳ ಭವಿಷ್ಯ ಹಾಳು ಮಾಡೋದಕ್ಕೆ ಹುಟ್ಟಿರೋದವನು, ಭವಿಷ್ಯ ಬರೆಯೋದಕ್ಕೆ ಬ್ರಹ್ಮ ಇದ್ದರೆ ಭವಿಷ್ಯ ಹಾಳು ಮಾಡೋದಕ್ಕೆ ಇವನು ಮಾತಾಡೋದು. ಏನು ಅವನು ಹೇಳಿದ್ದೇನಂತೆ, ಅವನೇ ರಾಜನಂತೆ, ಅವನೇ ದೇವರಂತೆ, ಅವನು ನ್ಯೂಮರಾಲಜಿನಂತೆ, ಅವನಿಗೆ ಗೊತ್ತಿಲ್ಲದೆ ಇರೋ, ಅವನು ಹುಟ್ಟಿದ ಮೇಲೆ ನ್ಯೂಮರಾಲಜಿ ಹುಟ್ಟಿದೆಯಂತೆ, ಅವನು ಹುಟ್ಟಿದ ಮೇಲೆ ಶೂನ್ಯ ಕಂಡುಹಿಡಿದ್ರಂತೆ ಭಾರತದಲ್ಲಿ. ಎಷ್ಟು ದುರಹಂಕಾರದ ಮಾತು, ಮಾತೆತ್ತಿದ್ರೆ ಅಮ್ಮ ಅಕ್ಕ ಅಂತ ಹೆಣ್ಣ ನಿಂದನೆಗಳೇ ಮಾಡೋದು ಇಂಥವನು. ಇನ್ನೊಂದು ಕಡೆ ಅವನು ಬ್ರಹ್ಮಾಂಡ, ಆಹಾ ಎಂಥ ದುಃಖ ಆಗತ್ತೆ. ಇಂಥ ವಿಚಾರಗಳು ಹೇಳ್ರಿ ಟಿ ವಿಯವ್ರು, ನೀವು ಟಿ ವಿಯವರು ಎಲ್ಲರನ್ನೂ ಹೇಳ್ತಿಲ್ಲ. ಯಾರು ತಪ್ಪು ಸಂದೇಶಗಳು ಕೊಟ್ಟು ಇಂಥವ್ರನ್ನೆಲ್ಲ ಎನ್ಕರೇಜ್ ಮಾಡಿ ಕೂತಿದ್ದೀರೋ ನೋಡಿ. ಬೀದರ್ ಆಯಿತು, ಚಿತ್ರದುರ್ಗ ನೋಡೋಣ. ಅಮ್ಮ ಚಿತ್ರದುರ್ಗದು ನೋಡಿ ಎಷ್ಟು ಇದು ವೀಕ್ ಮ್ಯಾನೇಜ್ಮೆಂಟ್ ತೋರಿಸುತ್ತೆ ಚಿತ್ರದುರ್ಗ ನೋಡಿ. ಚಿತ್ರದುರ್ಗದ ವೇವು ಎಷ್ಟು ಕರೆಕ್ಟಾಗಿ ಅವ್ರ ಪ್ರಕಾರ ಕಡಿಮೆ ಆಗಬೇಕಾಗಿತ್ತು, ಆದರೆ ಫುಲ್ಲು ಮೇಲೊಟ್ಟೋಗಿದೆ ನೋಡಿ. ಆ್ಯಕ್ಚುಯಲ್ಲು ಇವಾಗಿರೋದು 322ನಂತೆ ಕೇಸಸ್ಸು, ಆದರೆ ಇರಬೇಕಾಗಿರೋದು 228. ಅಂದರೆ ವೀಕ್ ಮ್ಯಾನೇಜ್ಮೆಂಟ್ ತೋರಿಸ್ತಾ ಇದೆ. ಹೀಗೆ ಈ ಇಂಥ ಆ್ಯಕ್ಚುಯಲ್ ವಿಚಾರಗಳು, ವೈಜ್ಞಾನಿಕ ಮಾಹಿತಿ ಒಂದೇ ಜ್ಯೋತಿಷ್ಯದಲ್ಲಿದ್ದರೂ ಕೂಡ ನಿಮಗೆ ರಿಯಲ್ ಜ್ಯೋತಿಷ್ಯ ಅಂದರೆ ಏನು ಅನ್ನೋದನ್ನೇ ಮರೆತುಬಿಟ್ಟಿದೆ ಕರ್ನಾಟಕ. ಯಾಕಂದರೆ ಇಂಥವ್ರು ಏನು ಗೊತ್ತಿಲ್ಲ, ಅವ್ರಿಗೆ ಕೆಟ್ಟ ಭಾಷೆನೇ ಬರೋದು. ಈ ಜ್ಯೋತಿಷ್ಯ ಸಾರನೇ ಗೊತ್ತಿಲ್ಲದೆ ಇರೋರು ಇವರೆಲ್ಲ, ಇವ್ರನ್ನೇ ಜ್ಯೋತಿಷ್ಯ ಅಂತ ಬಿಂಬಿಸಿ ಜ್ಯೋತಿಷ್ಯಕ್ಕೆ ಕೆಟ್ಟ ಹೆಸರು ಬಂದಿದೆ. ಮೊದಲನೇದಾಗಿ ಅದು ಏನು, ನೀವು ಏನು ಮಾಡ್ತಾ ಇದ್ದೀರಿ, ಜನಗಳಿಗೆ ಭಯ ಬೀಳಿಸ್ತಾರೆ. ಇಂಥ ಹೋಪ್ ಕೊಡ್ರಿ, ವಿಜ್ಞಾನ ವಿಜ್ಞಾನ ಅಂದರೆ ಇದು ನೋಡಿ ಹೋಪ್. ಇದು May 21st ಎಂಡ್ ಆಗಿಬಿಡುತ್ತೆ ಕರೋನಾ ಅನ್ನೋ ಥರ ಇದೆ ಇದು. ಫಾರ್ ಎಕ್ಸಾಂಪಲ್ ಆಗಸ್ಟ್ ಈ ಸರಿ ಕೃಷ್ಣಾಷ್ಟಮಿ ನಾವು ವಿತೌಟ್ ಮಾಸ್ಕ್ ಸೆಲೆಬ್ರೇಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಈ ಹೋಪ್ ಕೊಡ್ರಿ, ಏನ್ರಿ ನ್ಯೂಸು, ಏನು ನ್ಯೂಸು? ಎಷ್ಟು ದಿಶೆಗಳಲ್ಲಿ ಇಂಥವ್ರನ್ನ ಬೆಳಗ್ಗೆ ಎದ್ದ ತಕ್ಷಣ ಇಂಥ ಭಯ ಬೀಳಿಸೋ ಜ್ಯೋತಿಷ್ಯರಿಂದ ಹಿಡಿದು ಇಂಥ ಈ ಜ್ಯೋತಿಷ್ಯರೇ ಅನ್ಲೇಬಾರ್ದು ಅವ್ರನ್ನ. ದೇ ಆರ್ ನಾಟ್ ಅಸ್ಟ್ರಾಲಜರ್ಸ್, ದೇ ಆರ್ ಅನ್ಫಿಟ್ ಟು ಬಿಕಮ್ ಅಸ್ಟ್ರಾಲಜರ್ಸ್. ಇಂಥವ್ರನ್ನ ಏನ್ರಿ ಯಾವ್ದು ತೋರಿಸ್ಬೇಕು ಅದು ತೋರಿಸೋದಿಲ್ಲ, ಜೂಜಾಡಿಗಿಂದ ತೋರಿಸಲ್ಲ. ಯಾಕೆಂದ್ರೆ ನೀವೇ ಜೂಜಾಡಿಸ್ತಾ ಇದ್ದೀರಿ. ಯಾರಿಗೆ ಯಾರು ಭುಜ ಇಟ್ಕೊಂಡು ನೋಡಿದ್ರೆ ಅವರೇ ಕುಂಬಳಕಾಯಿಗಳು ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಲ್ಲಿ ಜೂಜಿಗೆ ಹಾಡು ಬಂದಿದ್ರೆ ಅದು ನಿಮಗೆ ಅನ್ವಯ ಆಗುತ್ತೆ. ಮತ್ತೆ ಅವನು ಮಾಡೋ ಅಟ್ಯಾಕ್ಗಳು, ಅವನಿಂದ ಆಗೋ ಆತ್ಮಹತ್ಯೆಗಳು ಇವುಗಳನ್ನು ತೋರಿಸಲ್ಲ ನೀವು. ಅವನು ಯಾವುದೋ 3 ಸಿಲಿಂಡರ್ ಕೊಟ್ಟರೆ 6 ಸಿಲಿಂಡರ್ ಅಷ್ಟು ದುಡ್ಡು ಖರ್ಚು ಮಾಡಿಸ್ಕೊಂಡು ಸೆಲ್ ಇದನ್ನು ಡ್ರಾಮಾ ಥರ
ಬ್ರಾಡ್ಕಾಸ್ಟ್ ಮಾಡ್ತೀರಿ ಏನ್ರಿ ಟಿವಿ ನಿಮ್ಮನ್ನು ಪ್ಲೂರಲ್ ಆಗಿ ಯಾಕೆ ಕರಿತಾ ಇದ್ದೀನಿ ಅಂದರೆ ಎಲ್ಲರನ್ನೂ ಸೇರಿಸಿ ಇಲ್ಲಾಂದರೆ ನೀವು ಸಿಂಗ್ಯುಲರ್ಗೆ ಮಾತಾಡಬೇಕು ಅವ್ರ ಹತ್ರ ಯಾವತ್ತೂ ಒಬ್ಬನಿಗೆ ಸಿಂಗ್ಯುಲರು ಇಬ್ಬರಿಗೆ ಪ್ಲೂರಲ್ಲು ಏನ್ರಿ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಯಾವ ಬೇಸಿಸ್ ಮೇಲೆ ಅಸ್ಟ್ರಾಲಜಿ ಮಾಡ್ತಾರೆ ಅಂತ ಕೇಳೋರಿಲ್ಲಲ್ಲ ನಿಮ್ಮನ್ನು ಇವಾಗ ನೋಡಿ ಎಂಡ್ ಆಗುತ್ತೆ ಇದು ಇದು ಐ ಐ ಟಿ ರಿಪೋರ್ಟ್ ಅಂದರೆ ಪೂರಾ ವರ್ಲ್ಡ್ ರೆಸ್ಪೆಕ್ಟ್ ಕೊಡುತ್ತೆ ಐ ಐ ಟಿ ಸಿ ಆರ್ ಯು ಬಿ ಎನ್ ಅಂತ ನಮ್ಮ ಬೆಳಗ್ಗೆ ಒಬ್ಬರು ಮೆಸೇಜ್ ಕಳಿಸಿದ್ರು ಜಿ ವಿ ಕೃಷ್ಣ ಅಂತ ತುಂಬ ದೊಡ್ಡ ಮನುಷ್ಯ ಪಾಪ ಮನಸ್ಸು ಗೋಭಕ್ತ ಗೋಪ್ರೇಮಿ ದೇಶಭಕ್ತ ಪ್ರಾಮಾಣಿಕ ವ್ಯಕ್ತಿ ಅವರು ಈ ರಿಪೋರ್ಟ್ ಕಳಿಸಿದ್ರು ಇದನ್ನು ನೋಡಿ ತುಂಬ ಖುಷಿಯಾಗುತ್ತೆ ಇದು ರಿಪೋರ್ಟ್ ಇಂಥ ರಿಪೋರ್ಟ್ಸ್ ತೋರಿಸ್ರಿ ನಿಮಗೆ ಯೋಗ್ಯತೆ ಇಲ್ಲದೆ ಯಾವನೇ ಅವನು ಬಾಯಿ ಬಿಟ್ಟರೆ ಮರ ಕಡಿಯೋಂದೆಲ್ಲ ತೋರಿಸ್ತಿರಲ್ರಿ ಕರೋನಾ ಟೈಮಲ್ಲಿ ಮರ ಕಡಿಬಾರದು ಅಂತ ಹೇಳೋ ಒಂದು ಚಾನಲ್ ಸಿಗಲಿಲ್ಲಲ್ಲಪ್ಪ ಯಾವುದು ಇಂಪಾರ್ಟೆಂಟ್ ಯಾವನ್ನು ಮೂರು ಸಿಲಿಂಡರ್ ಕೊಟ್ಟರೆ ಅದನ್ನು ಪ್ರಾಪಗಾಂಡ ಮಾಡ್ತಿರಲ್ಲ ನೀವು ಮಾಡಿದ್ರೂ ಪರವಾಗಿಲ್ಲ ಆದರೆ ಏನದು ನ್ಯಾಯ ಎಲ್ಲಿದೆ ಯಾರ ಮೇಲೂ ಅಟ್ಯಾಕ್ ಆದರೆ ಅದು ನೀವು ನಿಮ್ಮಲ್ಲಿ ಬರೋದು ಇಲ್ಲಿ ಬಿಡಿ ನಿಮಗೂ ಒಂದು ಬ್ಯಾಡ್ ಟೈಮ್ ಬಂದುಬಿಡ್ತು ಯಾಕೆ ಗೊತ್ತಾ ಇನ್ನು ನಿಮ್ಮ ನೋಡೋರು ಕಡಿಮೆ ಆಗಿಬಿಟ್ಟಿದ್ದಾರೆ ಗೊತ್ತಾ ಇವಾಗಾದರೂ ಅವೇರ್ನೆಸ್ ಬರಲಿ ಪ್ರಾಮಾಣಿಕತೆಗೆ ಸ್ವಲ್ಪ ಮಟ್ಟಿಗಾದರೂ ಜಾಗ ಇದ್ದರೆ ಇದಾಗತ್ತೆ ಏನ್ರಿ ಅದು ನ್ಯೂಮರಾಲಜಿ ಚಾಲೆಂಜ್ ಮಾಡಬಾರ್ದು ಯಾಕೆ ಗೊತ್ತಾ ಜ್ಞಾನ ಇರೋರು ಯಾವತ್ತೂ ಮುಂದೆ ಬರೋದಿಲ್ಲ ತಿಳ್ಕೊಳ್ಳಿ ಅದು ಅಸಹ್ಯ ಆಗುತ್ತೆ ನಾನೇ ತಿಳಿದವನು ಅಂತ ಹೇಳ್ಕೊಳ್ಳೋದಿಲ್ಲ ಜ್ಞಾನಿಗಳು ಇವನು ಏನು ಗೊತ್ತಿಲ್ಲ ಪ್ರಾಮಾಣಿಕವಾಗಿ ಅವನಿಗೆ ಏನೂ ಗೊತ್ತಿಲ್ಲ ಜನಗಳಿಗೆ ಕೆಟ್ಟದನ್ನು ತಪ್ಪುಗಳನ್ನು ಹೇಳ್ಕೊಡೋದು ಸಾಹಿತಿ ಅಂತ ಭಯ ಬೀಳಿಸೋದು ಇಷ್ಟು ಜನ ಸತ್ತು ಬೀಳ್ತಾರೆ ಅವನೇ ಅವನು ಒಬ್ಬ ಒಂದ್ಸಲ ಪಾಕಿಸ್ತಾನಲ್ಲಿ ಇದಾದರೆ ಟೆರರಿಸ್ಟ್ ಅಟ್ಯಾಕ್ ಆದರೆ ಸಾಯಲಿ ಬಿಡಿ ಮಕ್ಕಳು ಶಾಲೆ ಮೇಲಾಗಿದ್ರೆ ಅವನೊಬ್ಬ ಯಾರೋ ನ್ಯೂಮರಾಲಜಿಸ್ಟು ಅವ್ರಿಗೆ ಅವ್ರು ಸಾಯಲಿ ಬಿಡಿ ಅವ್ರಿಗೆ ಬೇಕು ಪನಿಷ್ಮೆಂಟ್ ಏನು ಮಾನವೀಯತೆ ಇಲ್ವಾ ಯಾವ ರಾಷ್ಟ್ರ ಆದ್ರೇನು ಚಿಕ್ಕ ಮಕ್ಕಳು ಶಾಲೆಯಲ್ಲಿ ಆಗಿದ್ರೆ ಇದನ್ನೆಲ್ಲ ಟಿ ವಿಲಿ ಪ್ರಸಾರ ಮಾಡೋ ಕ್ಯಾಮ್ರಾಮನ್ ಕಾಮನ್ ಸೆನ್ಸ್ ಇಲ್ವಾ ಇದು ಬೇಡ ಸರ್ ಅನಿಸೋದಿಲ್ವಾ ನಿಮಗೆ ಮಾನವೀಯತೆ ಎಲ್ಲೋಗಿದೆ ಹೇಳಬಾರ್ದು ಹೇಳಬಾರ್ದು ಅಂತಿದ್ರೆ ತುಂಬ ಅತಿ ಆಯ್ತಲ್ಲ ಏ ಅವ್ರ ಹತ್ರ ನಿಮಗೆ ಏನು ಬೇಕಾಗಿಲ್ಲ ಯಾರು ಏನು ಗ್ರೇಟ್ ಗೀಟ ಯಾರಿಂದ ಮಾನ ಹೋಗುತ್ತೆ ಈ ಎಲ್ಲ ಬಿಟ್ಬಿಟ್ಟಿದ್ದಾನೆ ಫಸ್ಟ್ ಬುದ್ಧಿ ಕಲ್ತ್ಕೊಳ್ಳಿ ಇಂಥ ವೈಜ್ಞಾನಿಕ ರಿಪೋರ್ಟ್ ಬಚ್ಚಿಟ್ಬಿಡ್ತೀರ ನಿಮಗೆ ಸಿಗೋದಿಲ್ಲ ಯಾಕಂದ್ರೆ ನಿಮ್ಮಲ್ಲೇ ಜ್ಞಾನ ಇಲ್ಲ ವೈಜ್ಞಾನಿಕ ರಿಪೋರ್ಟ್ಸ್ಗೆ ರೆಸ್ಪೆಕ್ಟ್ ಕೊಡ್ರಿ ಯಾವನೋ ಬಂದು ಹೇಳ್ದ ಅಲ್ಲಿ ಹಾಳಾಗತ್ತೆ ಇದು ಹೋಗುತ್ತೆ ಇಲ್ಲಿ ಪ್ರಳಯ ಆಗುತ್ತೆ ಅಂದರೆ ಅದನ್ನೆಲ್ಲ ತೋರಿಸ್ತಿರಲ್ರಿ ಒಂದು ನೀವು ಹೇಳ್ದಂಗೆ ಆಗಲಿಲ್ಲ ಜನಗಳನ್ನ ಮೋಡಿ ಮಾಡಿ ದುಡ್ಡು ಮಾಡೋಕ್ಕೆ ಕುರಿಗಳನ್ಕೊಂಡಿದ್ದೀರ ನೀವು ನಿಮ್ಮನ್ನು ಇನ್ನೂ ನೋಡ್ತಾ ಇದಾರಲ್ಲ ಜನ ದಯವಿಟ್ಟು ನೋಡೋದು ಬಿಟ್ಬಿಡಿ ಅಂಗೈಯಲ್ಲಿ ದೃಗ್ಗೋಚರಿ ಬಂದಿದೆ ಅಂಗೈಯಲ್ಲಿ ಮೊಬೈಲ್ ಬಂದಿದೆ ಸಲ್ಯೂಟ್ ಹೊಡೆದು ಬಿಡಿ ಇವ್ರಿಗೆ ಸಾಕು ಏನು ನ್ಯೂಸ್ ಯಾರು ಏನು ನ್ಯೂಸ್ ಬಾಯಿಗೆ ಬಂದಂಗ ನ್ಯೂಸ್ಗಳ ನೋಡಿ ಇನ್ನು ನಿಮಗೆ ತೋರಿಸ್ತೀನಿ ಎಷ್ಟು ಅದ್ಭುತವಾಗಿದೆ ರಾಯಚೂರು ಆಕ್ಚುಯಲ್ ಡೇಟಾ ನೋಡಿ ಇವೆಲ್ಲ ರಾಯಚೂರು ಬೆಟರ್ ಅಲ್ವಾ ನೋಡಿ ಯಾರು ಅಲ್ಲಿನ ಅಡ್ಮಿನಿಸ್ಟ್ರೇಟರ್ ಸ್ವಲ್ಪ ಕಾಲರ್ ಎತ್ಕೋಬೋದು ನೋಡಪ್ಪ ಆ್ಯಕ್ಚುಯಲ್ ಡೇಟಾಗಿಂತ ನಮ್ಮದು ಕಡಿಮೆ ಇದೆ ಇದು ನಮ್ಮ ಕಂಪ್ಯೂಟರ್ ಡೇಟಾ ನೋಡಿ 628 ಆ್ಯಕ್ಚುಯಲ್ ಡೇಟಾ 853 ಇರಬೇಕಾಗಿತ್ತು ಅಂದರೆ ರಾಯಚೂರು ಈಸ್ ಡೂಯಿಂಗ್ ಗುಡ್ ಬೆಟರ್ ಪರ್ಫಾರ್ಮೆನ್ಸ್ ಎಲ್ಲ ತೋರಿಸ್ಬಿಡ್ತೀನಿ ನಿಮಗೆ ಪೇಷನ್ಸ್ ಇದೆಯಾ ಕೊಪ್ಪಳ್ ಮೈಸೂರು ನೋಡೋಣ ಮೈಸೂರು ಏನೋ ಕಾಲರ್ ಎತ್ಕೋತಾರಲ್ಲ ಮೈಸೂರು ಏನು ಕಾಲರ್ ಎತ್ಕೋತಾರಲ್ಲ ಇಲ್ಲರಿ ಆ್ಯಕ್ಚುಯಲ್ ಡೇಟಾ ಇರಬೇಕಾಗಿರೋದು 2497 ನಿಮ್ಮದು ಇರೋದು 2512 ಅಂದರೆ ಯು ಆರ್ ನಾಟ್ ಪರ್ಫಾರ್ಮಿಂಗ್ ಬೆಟರ್ ಅಂತ ತಿಳ್ಕೊಳ್ಳಿ ಇದು ತುಂಬ ಚೆನ್ನಾಗಿದೆ ಕಾನ್ಸಂಟ್ರೇಟ್ ಮಾಡಿ ಲೀಡರ್ಸ್ ಎಲ್ಲ ಕೊಡಗು ನೋಡೋಣ ಕೊಡಗು ಕೂಡ ಆಲ್ಮೋಸ್ಟ್ ಸೇಮ್ ವೀಕ್ ಇದೆ ಪರ್ಫಾರ್ಮೆನ್ಸ್ ಆ್ಯಕ್ಚುಯಲ್ ಡೇಟಾ 2725 ಇದೆ ಕಂಪ್ಯೂಟರ್ ಡೇಟಾ 2437 ಇದೆ ನೋಡಿ ಇದು ದೇ ಶುಡ್ ಡೂ ಬೆಟರ್ ಆ್ಯಕ್ಚುಲಿ ಅಂದರೆ ಅದಾದ ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಬರ್ತಾ ಇದೆ ಮತ್ತೆ ಇವಾಗ ಹದಗೆಟ್ಟಿದೆ ಡೇಟ್ ಯಾವತ್ತು 15-16 ತಾರೀಕು ಮತ್ತೆ ಹದಗೆಟ್ಟಿದೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಇದು ತುಂಬ ಇದೊಂದು ಫೈಟ್ ಇದೊಂದು ಯುದ್ಧ
ರಾಯಚೂರು ಆಯಿತು, ರಾಮನಗರ, ಉಡುಪಿ. ಉಡುಪಿ ನೋಡೋಣ. ಉಡುಪಿ, ಉಡುಪಿಲೂ ಅಷ್ಟೇ ಪರ್ಫಾರ್ಮೆನ್ಸ್ ಇಲ್ಲ. ಏ ಅಲ್ಲಿ ಎಮ್ ಎಲ್ ಎ ಎಂ ಪಿಗಳಿಗೆ ಇದು ಚಾಲೆಂಜ್ ಇದು ನೋಡಿ. ಆ ಉಡುಪಿ ಕೂಡ ಜಾಸ್ತಿ ಇದೆ ಅಂದರೆ ಪರ್ಫಾರ್ಮೆನ್ಸ್ ಇಲ್ಲ. ಡೂ ಯು ಬೆಟರ್. ತುಮಕೂರು ನೋಡೋಣ. ಯಾರೋ ತುಮಕೂರು ಈಸ್ ಡೂಯಿಂಗ್ ಬೆಟರ್ ನೋಡಿ. ತುಮಕೂರು ಈಸ್ ಡೂಯಿಂಗ್ ಬೆಟರ್, ವೆರಿ ಗುಡ್, ಬೇಸ್ಟ್ ತುಮಕೂರು. ವಾವ್, ಎಷ್ಟು ಇಂಟ್ರೆಸ್ಟಿಂಗ್ ಆಗಿ. ಶಿವಮೊಗ್ಗ, ಶಿವಮೊಗ್ಗ ಕೂಡ ಪರವಾಗಿಲ್ಲ ಅಷ್ಟೇ, ನಾರ್ಮಲ್. ಉತ್ತರ ಕನ್ನಡ, ಉತ್ತರ ಕನ್ನಡ ಮೋಸ್ಟ್ಲಿ ನಾರ್ಮಲ್ ಆಗಿದೆ, ಸ್ವಲ್ಪ ಏರಿದೆ ಈ ನಡುವೆ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೀವು. ವಾವ್, ಯಾದಗಿರಿ ನೋಡೋಣ. ಮತ್ತೆ ಚಾಮರಾಜನಗರ ನೋಡೋಣ, ಯಾಕಂದರೆ ಅವಘಡ ನಡೀತು. ಆದರೂ ಅವರ ಹತ್ರ ಪ್ರಕಾರ ಚಾಮರಾಜನಗರದಲ್ಲಿ ಮರಗಳು ಜಾಸ್ತಿ ಇರೋದ್ರಿಂದ ಯಾದಗಿರಿ ಕೂಡ ಸ್ವಲ್ಪ ಹದಗೆಟ್ಟಿದೆ, ಸ್ವಲ್ಪ ಪ್ರಾಬ್ಲಮ್ಮಲ್ಲಿದೆ. ಚಾಮರಾಜನಗರ, ಚಾಮರಾಜನಗರ ಪರ್ಫಾರ್ಮೆನ್ಸ್ಗಿಂತ ಪ್ರಕೃತಿಯಲ್ಲಿ ಚೆನ್ನಾಗಿದೆ, ನೋಡೋಣ ಏನಾಗುತ್ತೆ ಅಂತ. ಇಲ್ಲ, ಅಲ್ಲಿಂದ ರಿಪೋರ್ಟ್ ಎಲ್ಲ ಬರ್ತಾ ಇಲ್ಲ ಪ್ರಾಪರಾಗಿ ಚಾಮರಾಜನಗರದು. ಸೇಮ್ ಸೇಮ್ ಬರ್ತಾ ಇದೆ, ಅಪ್ಡೇಟೆಡ್ ಇಲ್ಲ ಅನ್ಸುತ್ತೆ. ಬ್ಯಾಂಗ್ಳೂರು ರೂರಲ್ ನೋಡೋಣ. ಇದು ಅಷ್ಟೆ, ಸ್ವಲ್ಪ ಆವರೇಜ್ ಆಗಿದೆ. ಬೆಸ್ಟ್ ಯಾವುದು ನೋಡೋಣ. ಇಲ್ಲ, ಬೆಳಗಾಂ ಕೂಡ ಹದಗೆಟ್ಟು ಹೋಗ್ತಾ ಇದೆ. ಚಿಕ್ಕಮಗಳೂರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಆಯಿತು, ದಕ್ಷಿಣ ಕನ್ನಡ, ದಕ್ಷಿಣ ಕನ್ನಡ ನೋಡೋಣ. ಇವರು ತುಂಬ ಬುದ್ಧಿವಂತರು, ಆದರೆ ಇವರು ಅಷ್ಟೆ ಸೇಮ್. ಅವರು ಐ ಐ ಟಿ ಕರೆಕ್ಟಾಗಿ ರಿಪೋರ್ಟ್ ಕೊಟ್ಟಿದೆ. ದಾವಣಗೆರೆ ನೋಡೋಣ. ದಾವಣಗೆರೆ ಬುದ್ಧಿವಂತರಿದ್ದಾರೆ ಇವರಲ್ಲಿ. ಎಲ್ಲಿ ಸೇಮ್, ಇಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ ಇದೆ ದಾವಣಗೆರೆಯಲ್ಲಿ. ಸೇಮ್ ಆ್ಯಕ್ಚುಲಿ ಗ್ರಾಫ್ ಪ್ರಕಾರನೇ ಹೋಗ್ತಾ ಇದೆ. ಧಾರವಾಡ, ಧಾರವಾಡ ಸೇಮ್ ಐ ಐ ಟಿ ಏನು ಡೇಟಾ ಕೊಟ್ಟಿದೆಯೋ ಅದರ ಪ್ರಕಾರನೇ ನಡೀತಾ ಇದೆ. ಗದಗ, ವಾವ್, ಗದಗ ಬೆಟರ್ ಅಲ್ರಿ. ಬಟ್ ಗದಗಲ್ಲಿ ಏನಾಗಿದೆ ಅಂದರೆ ಮೇ 16th ಆದಮೇಲೆ ಡೇಟಾ ಬಂದಿಲ್ಲ. ಪರವಾಗಿಲ್ಲ. ಆದರೂ ಹಾಸನ್, ಹಾಸನ್ನು ಸ್ವಲ್ಪ ವೇರಿಯೇಷನ್ ಆಗಿದೆ. ಲೀಡರ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ಹಾವೇರಿ ನೋಡೋಣ. ಹಾವೇರಿ ಆದರೂ ಒಳ್ಳೇದು ಬರುತ್ತೆ. ಹಾವೇರಿ, ವೆರಿ ಗುಡ್, ಬೇಸ್ ಹಾವೇರಿ. ಇದುವರೆಗೂ ನೋಡಿರೋದ್ರಲ್ಲಿ ತುಂಬ ಚೆನ್ನಾಗಿರೋ ರಿಸಲ್ಟ್ ಹಾವೇರಿದು. ಮತ್ತೆ ಕೊಡಗು ಆಯಿತು. ಕೋಲಾರ, ಕೋಲಾರ ನೋಡೋಣ. ಏನ ಲೀಡರ್ಸ್ ಚೆನ್ನಾಗಿರಬೇಕು. ಕೋಲಾರ ಪರವಾಗಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಮತ್ತೆ ಸ್ವಲ್ಪ ಲೂಸ್ ಬಿಡುತ್ತೆ. ಏನಾಗುತ್ತೆ ಅಂದರೆ ಚೆನ್ನಾಗಾದ ತಕ್ಷಣ ಸ್ವಲ್ಪ ಲೀನಿಯನ್ಸ್ ಕೊಟ್ಬಿಡ್ತಾರೆ, ಆಮೇಲೆ ಡಿಸ್ಟರ್ಬ್ ಆಗುತ್ತೆ. ಮಂಡ್ಯ, ಮಂಡ್ಯನೂ ನಾರ್ಮಲ್. ಓ, ಅವ್ರು ಕೊಟ್ಟಿರೋ ವೇವ್ ಪ್ರಕಾರನೇ ಹೋಗ್ತಾ ಇದೆ. ಕೊಪ್ಪಲ್, ಕೊಪ್ಪಲ್ ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಯಾರೋ ಅಲ್ಲಿ ನಿಜವಾಗ್ಲು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಮೈಸೂರು ಆಯಿತು, ರಾಯಚೂರು ಆಯಿತು ಅನ್ಸುತ್ತೆ. ರಾಯಚೂರು ನೋಡಿದ್ವಿ, ರಾಯಚೂರು ಗುಡ್ ಪರ್ಫಾರ್ಮೆನ್ಸ್. ರಾಮನಗರ, ರಾಮನಗರ ನೋಡೋಣ. ರಾಮನಗರ ಕೂಡ ವೆರಿ ಗುಡ್, ವೆರಿ ಗುಡ್. ರಾಮನಗರ ಎಷ್ಟಾದರೂ ರಾಮ ಓಡಾಡಿರೋ ನೆಲೆ ಅದು. ಶಿವಮೊಗ್ಗನೂ ಗಿಡಗಳ ನಾಡು, ಆದರೂ ಸ್ವಲ್ಪ ಪೆಟ್ಟು ತಿಂದಿದೆ ಶಿವಮೊಗ್ಗ. ಇರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಇದೆ ಅದು. ಉಡುಪಿ, ಉತ್ತರ ಕನ್ನಡ, ವಿಜಯಪುರ ಲಾಸ್ಟ್. ವಿಜಯಪುರ ಕೂಡ ಗ್ರಾಫ್ ಪ್ರಕಾರನೇ ಹೋಗಿದೆ, ಡೇಟಾನೂ ಸಿಕ್ಕಿಲ್ಲ ಪ್ರಾಪರಾಗಿ. ಒಟ್ಟಿನಲ್ಲಿ ಕರ್ನಾಟಕ ಇದು. ಇವಾಗ ಸ್ಟೇಟ್ಸ್ ನೋಡೋಣ. ಗುಜರಾತ್ ನೋಡೋಣ. ಗುಜರಾತ್, ಗುಜರಾತ್ ಕೂಡ ಗ್ರಾಫ್ ಪ್ರಕಾರನೇ ಹೋಗ್ತದೆ. ಚಂಡೀಗಢ, ಚಂಡೀಗಢ ನೋಡಿ. ಉತ್ತರದ ಕಡೆ, ಹಿಮಾಲಯದ ಕಡೆ ನೋಡೋಣ ಹೆಂಗಿದೆ ಅಂತ. ಯಾಕಂದರೆ ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ. ಇಲ್ಲ, ಅವ್ರು ಕೊಟ್ಟಿರೋ ಡೇಟಾ ಪ್ರಕಾರನೇ ನಡೀತಾ ಇದೆಲ್ಲ. ಹರಿಯಾಣ, ಲಡಕ್, ಲಡಕ್
ನೋಡಿ ಆ ಡೇಟಾ ಪ್ರಕಾರನೇ ಹೋಗ್ತಾ ಇದೆ. 140 ಕೇಸಸ್, ಮಿಜೋರಾಮು, ಒಡಿಸ್ಸಾ, ಪಾಂಡಿಚೇರಿ, ಪಂಜಾಬ್. ಪಂಜಾಬ್ ಹೆಂಗಿದೆ ನೋಡೋಣ. ಪಂಜಾಬ್ ಆಲ್ಸೋ ಡೇಟಾ ಇಲ್ಲ ಪ್ರಾಪರಾಗಿ, ಕೇಸಸ್ ಜಾಸ್ತಿ ಇದೆ. ಬಟ್ ಡೇಟಾ ಪ್ರಕಾರನೇ ನಡೀತಾ ಇದೆ ಆ ಓವರ್ ಆಲ್ ಇಂಡಿಯಾದಲ್ಲಿ. ಬರೀ ಇಂಡಿಯಾ ನೋಡಿದ್ರೆ ಈ ರೀತಿ ಇದೆ ನಮ್ಮ ಪರಿಸ್ಥಿತಿ. ಬರೀ ಇಂಡಿಯಾ ನೋಡಿ ನೋಡಿ, ಆ್ಯಕ್ಚುಯಲ್ಗಿಂತ ಸ್ವಲ್ಪ ಮೇಲೆ ಹೋಗಿದೆ. ಒಟ್ಟಿನಲ್ಲಿ ದ ಲಾಸ್ಟ್ ಡೇಟ್ ಅಂದರೆ ಆಗಸ್ಟ್ 21 ಅಂತ ಇದು ಹೇಳುತ್ತೆ. 1000 ಕೇಸಸ್, 1116 ಕೇಸಸ್ಸು, ಅದಾದಮೇಲೆ 300 ಕೇಸಸ್ ಕೊಟ್ಟೋಗುತ್ತೆ ಆಗಸ್ಟ್ 30. ಸೆಪ್ಟೆಂಬರ್ಗೆಲ್ಲ ನಾವು ಆಲ್ಮೋಸ್ಟ್ ಶೂನ್ಯ ಆಗೋಗಿರ್ತೀವಿ. ಎಲ್ಲರಿಗೂ ವ್ಯಾಕ್ಸಿನೇಷನ್ ಸಿಕ್ಕಿರುತ್ತೆ, ಕರೋನಾಯಿಂದ ಮುಕ್ತ ಆಗ್ತೀವಿ. ಇನ್ನು ಇದನ್ನು ಬಿಡಿ, ಇದನ್ನು ಹೇಳೋದು ಬಿಟ್ಟು ಟಿ ವಿ ಅವರು ಎಷ್ಟು ಬೇಜಾರಾಗುತ್ತೆ ಅಂದರೆ, ಇದು 3ನೇ ವೇವ್ ಬರುತ್ತೆ, 4ನೇ ವೇವ್ ಬರುತ್ತೆ, ಇನ್ನೊಂದು ವೈರಸ್ ಬರುತ್ತೆ, ಮತ್ತೊಂದು ಬರುತ್ತಂತೆ, ಮಕ್ಕಳನ್ನ ಮಾತ್ರ ತೊಗೊಂಡೋಗ್ಬಿಡುತ್ತಂತೆ. ಏಯ್ ಥು, ನಾಚಿಕೆ ಆಗಲ್ಲ ನಿಮಗೆಲ್ಲ? ಹೇಳೋದು ಬಂದಾಗ ಫೇಸ್ ಮಾಡೋದು ಹೆಂಗೆ ಅಂತ ಮಾತಾಡ್ರು. ಫೇಸ್ ಮಾಡೋದು ಹೆಂಗೆ? ನೀವು ಒಪ್ಪಿಗೆ, ನೀವು ಲೀಡರ್ಸ್ನೆಲ್ಲ ಅವ್ರ ತಪ್ಪುಗಳನ್ನು ಹೇಳಿ ಕಂಟ್ರೋಲ್ ಮಾಡಿ. ನೀವು ಎಷ್ಟು ಪ್ರಾಮಾಣಿಕರು ಅಂತ ಇವತ್ತಲ್ದಿರ ನಾಳೆ ಆಚೆ ಬಂದೇ ಬರುತ್ತೆ. ಎಷ್ಟು ದಿನ ನಾಳಿನ ಎಂಜಾಯ್ಮೆಂಟ್ಗೆ ದುಡ್ಡು ಮಾಡೋದಲ್ಲ, ನಾಳೆ ಆ ದುಡ್ಡನ್ನ ಎಂಜಾಯ್ ಮಾಡ್ಕೊಂಡು ಇರೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ ತಪ್ಪುಗಳು ಮಾಡಿದ್ರೆ. ಸರಿಯಾದ ರೀತಿಯಲ್ಲಿ ದುಡಿಬೇಕು. ಏಯ್ ಜ್ಯೋತಿಷ್ಯರ, ಏಯ್ 4 ಕಾಸು ಕೊಟ್ಟಿದೆ ನಿಮ್ಮ ಜ್ಯೋತಿಷ್ಯ ವಿದ್ಯೆ, ಜ್ಯೋತಿಷ್ಯ ಕಲಿದಿದ್ರು ಕೊಟ್ಟಿದೆ, ಅದರಿಂದ ಸುಖ ಪಡಿ, ತಪ್ಪುಗಳು ಮಾಡೋದು ಬಿಟ್ಬಿಡಿ. ನಾಚಿಕೆಗೆಟ್ಟು ಡಿಸ್ಕಷನ್ ಅಂತೆ, ಒಬ್ಬ ಗದೆ ಇಟ್ಕೊಳ್ಳೋದು, ಒಬ್ಬ ತ್ರಿಶೂಲ ಇಟ್ಕೊಳ್ಳೋದು, ಡಿಸ್ಕಷನ್. ಯಾವ ಯೋಗ್ಯತೆ ಇದೆ ನಿಮಗೆ ಡಿಸ್ಕಷನ್ ಮಾಡೋದಕ್ಕೆ? ನೋಡಿ, ಅವರೆಲ್ಲ ಮಹಾಜ್ಞಾನಿಗಳು, ಎಲ್ಲ ಮಾಡಿ ಸಾಫ್ಟ್ವೇರಲ್ಲಿ ಬಿಟ್ಬಿಟ್ಟು ನಮ್ಗೆ ಯಾಕೆ ಅಂತ ಅವ್ರ ಹೆಸರುಗಳು ಕೂಡ ಹೇಳ್ಕೊಳ್ಳಲ್ಲ. ಅವರು ಸೂಲ ಇಟ್ಕೊಂಡು, ಅದು ಇಟ್ಕೊಂಡು, ಇದು ಇಟ್ಕೊಂಡು ಬರ್ತಾ ಇದ್ದಾರಾ? ಅವ್ರಿಗೆ ಕೊಡ್ರಿ ಗೌರವ. ಜ್ಯೋತಿಷ್ಯದಲ್ಲೂ ಇದೇ ರೀತಿ ರಿಸರ್ಚ್ ಮಾಡ್ಬೋದು. ರಿಸರ್ಚ್ ಇಲ್ಲದೆ ಹೇಳಬಾರ್ದು ಇವೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಅವ್ರು ಹೇಳ್ದಂಗೆ ನಡ್ಕೊಂಡೋಗಿದೆ ಫುಲ್ ಗ್ರಾಫ್. ಇನ್ನು ಬಿಡಿಸಿ ಹೇಳೋಕ್ಕಾಗಲ್ಲ ನಿಮಗೆ. ಸತ್ಯಾಸತ್ಯತೆಯಿಂದ ನಡೀರಿ, ದುಡ್ಡು ಬರುತ್ತೆ. ದುಡ್ಡು ಅಡ್ವರ್ಟೈಸ್ಮೆಂಟ್ಸಿಂದ ಬಂದೇ ಬರುತ್ತಲ್ವಾ ನಿಮಗೆ? ಅಸತ್ಯ ಯಾಕೆ? ಏ ನೊಣ ಹೊಡಿಯೋ ಸಂದರ್ಭ ಬರುತ್ತೆ. ಮೊನ್ನೆ ಯಾವುದೋ ಪೊಲಿಟಿಕಲ್ ಮೀಟಿಂಗಲ್ಲಿ ಹೇಳಿದ್ರಂತೆ, ಟಿ ವಿಗಳಿಂದ ಏನು ಉಪಯೋಗ ಇಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕಪ್ಪ ನೀವು, ಸೋಷಿಯಲ್ ಮೀಡಿಯಾನೇ ಇಂಪಾರ್ಟೆಂಟು ಅಂತ. ಫೇಸ್ಬುಕ್ ಮುಂದೆ ಸರೆಂಡ್ರಾಗಿ ಮಲ್ಕೋಬೇಕು ನೀವು. ಅಂಥ ಪರಿಸ್ಥಿತಿ ಬರುತ್ತೆ, ನೀವೇ ಮಾಡಿಕೊಂಡಿದ್ದು ಸತ್ಯಸಂಧತೆಯಿಂದ ಇದ್ದಿದ್ರೆ. ದೊಡ್ಡ ದೊಡ್ಡ ಟಿ ವಿ ಇರೋರು ಮೊನ್ನೆ ಒಂದು ಮನೆಗೆ ಹೋಗಿದ್ದೆ, ಎಷ್ಟಗಲ ಟಿ ವಿ ನನ್ನ ಲೈಫಲ್ಲಿ ನೋಡಿಲ್ಲ. ಆನ್ ಮಾಡಿ 6 ತಿಂಗಳಾಯ್ತು ಸರ್, ನಾವು ಯಾರು ನೋಡೋದೇ ಇಲ್ಲ ಟಿ ವಿ. ಎಲ್ಲರ ಕೈಲೂ ಒಳ್ಳೆ ಒಳ್ಳೆ ಮೊಬೈಲ್ ಇದೆ, ಅದರಲ್ಲೇ ಟೈಮ್ ಪಾಸ್ ಮಾಡ್ತಾರೆ. ಇದು ಮನೆ ಮನೆ ಕತೆ. ಇವನು ಡೈರೆಕ್ಟ್ ಪೇಜ್ಗಳಲ್ಲಿ ಬೈತಾ ಇದ್ರಲ್ಲ ಹೆಣ್ಣ ನಿಂದನೆಗಳು, ಅವ್ರು ಇವಾಗ ಕಂಟ್ರೋಲ್ ಆಗಿ ಹೋಗಿದೆ. ಇವಾಗ ಇಂಡೈರೆಕ್ಟಾಗಿ ಫೇಕ್ ಪೇಜ್ಗಳು ಮಾಡ್ಕೊಂಬರ್ತಾರೆ, ಅವ್ರದ್ದು ಇವಾಗ ಕಂಪ್ಲೇಂಟ್ ಮಾಡಿ ಕಂಟ್ರೋಲ್ ಮಾಡಿದ್ದಾಯ್ತು. ಏ ನಾಚಿಕೆ ಗೆಟ್ಟವರೇ, ಹೆಣ್ಣ ನಿಂದನೆಯಿಂದ ನೀವು ಗೆಲ್ಲೋಕ್ಕಾಗಲ್ಲ. ಈ ಶತ್ರುಗಳಿಗೂ ಯುದ್ಧ ಕಲಿಸೋಂಥ ಪರಿಸ್ಥಿತಿ ಬಂದುಬಿಡ್ತು ಅಹೋರಾತ್ರನಿಗೆ. ಯುದ್ಧ ನೀತಿ ಇಲ್ದಿದ್ರೆ ಒಳ್ಳೇದಾಗಲ್ಲ. ಥೂ, ಅರ್ಧರಾತ್ರಿ ಯುದ್ಧಗಳು ಮಾಡಿದ್ರೆ ಒಳ್ಳೇದಾಗಲ್ಲ. ಯಾರೂ ಉದ್ಧಾರ ಆಗಿಲ್ಲ. ಆ ಗಜ್ನಿ ಮೊಹಮ್ಮದ್ದು 17 ಬಾರಿ ಬಂದಲ್ಲ ಭಾರತಕ್ಕೆ. ಆ ಗಜ್ನಿ ಹೆಂಗಿದೆ ಅಂತ ನೋಡೋಕೆ ಹೋದ್ರೆ 3000 ಕೂಡ ಪಾಪ್ಯುಲೇಷನ್ ಇಲ್ವಂತೆ, ಹಳ್ಳಿ ಹಾಳು ಬಿದ್ದೋಗಿದೆಯಂತೆ. 17 ಬಾರಿ ಲೂಟ್ ಮಾಡಿ ಏನು ಸಿಕ್ತು? ಭಾರತ ನಮ್ಮ ಕೋಲಾರ ಗೋಲ್ಡ್ ಫೀಲ್ಡ್ಸ್, KGF ಅಲ್ಲಿರೋ ಬಂಗಾರನೆಲ್ಲ ಕದ್ಕೊಂಡು ಹೋದ್ರಲ್ಲ ಈ ಬ್ರಿಟಿಷರು, ಇವತ್ತು ಊಟಕ್ಕಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಸತ್ಯಸಂಧತೆಯಿಂದ ದುಡಿದಿದ್ದೆ ನಮಗೆ ಉಳಿಯೋದು, ಅಸತ್ಯ ತಿನ್ನೋಕ್ ಬಿಡೋದಿಲ್ಲ. ಬುದ್ಧಿ ಕಲ್ತ್ಕೊಳ್ರಿ. ಅಯ್ಯೋ ದೇವ, ಇನ್ನು ಎಷ್ಟು ಕಲಿಸ್ಬೇಕಪ್ಪ ನಿಮಗೆ? ತುಂಬ ಖುಷಿ ಆಗ್ತದೆ ಇನ್ಮೇಲೆ. ಇದನ್ನ ಸಾಫ್ಟ್ವೇರ್ ನೀವು ಒತ್ತಿ ತುಂಬ. ಅವರಿಗೆ ಕಾಲ್ ಮುಗಿದು ನಮಸ್ಕಾರ ಮಾಡ್ತಾ ಇದ್ದೀನಿ. ಅಹೋರಾತ್ರ IIT ಕಾನ್ಪುರ್ ಕ್ರೂಬನ್ ಅನ್ನೋರು ಸೇರಿ ಮಾಡಿರುವಂತಹ ಈ ಸೂತ್ರ ಅನ್ನೋ ಸಾಫ್ಟ್ವೇರ್
ಕೋವಿಡ್ ಇಂಡಿಯಾ ಪ್ರೊಡಕ್ಷನ್ಸ್ ಅಂತ ಮಾಡಿದ್ದಾರೆ, ಎಂಥ ಗ್ರೇಟ್ ಅಚೀವ್ಮೆಂಟ್ ಇದು, ಎಂಥ ಗ್ರೇಟ್ ಅಚೀವ್ಮೆಂಟ್. ಅಯ್ಯೋ ನಿಮ್ಗೆ ಇನ್ನೊಂದು ತೋರಿಸೋಣ ಅಂದ್ಕೊಂಡೆ ಮೊನ್ನೆ, ಅಯ್ಯೋ ಖುಷಿ ಆಗುತ್ತೆ. ಹೆಂಗಿದೆ ಗೊತ್ತಾ ಇದು? ನೀವು ಸಂಜೆ ಹೊತ್ತು ನೋಡಿ, ಇದು ಮುರ್ಮುರ, ಇದು ನೋಡಿ, ಇದು ಬೆಳ್ಳುಳ್ಳಿ ಖಾರ. ನಮ್ಮ ಆಂಧ್ರ ಕರ್ನಾಟಕ ಬಾರ್ಡ್ರಲ್ಲಿ ಇದನ್ನು ನಮ್ಮ ತಾಯಿ ನೆನಪು ಇದನ್ನು ಮಾಡ್ತಾರೆ, ಬೆಳ್ಳುಳ್ಳಿ ಖಾರದಲ್ಲಿ ಮಾಡೋದಿದು ಈ ಮುರ್ಮುರ ಪುರಿ. ಈ ಪುರಿ ತಿಂತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ. ತೋರಿಸ್ತೀನಿ ರೀ ಹಿಂಗೆ ಅಂತ, ಹಿಂಗೆ ಈ ಇದರ ಟೇಸ್ಟ್ ಇದೆಯಲ್ಲ, ಒಳ್ಳೆ ಹಾರ್ಟ್ಗೆ ಒಳ್ಳೇದಿದು ನೋಡಿ. ಆಹಾಹಾ, ಹಬ್ಬ ಬಾಯಿಗೆ ಹಬ್ಬ ಇದು. ಬೆಳ್ಳುಳ್ಳಿ ಖಾರ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಮನೇಲಿರೋ ಹೆಂಗಸರಿಗೆ ಇದನ್ನು ಹೆಂಗೆ ಮಾಡೋದು ಅಂತ. ತುಂಬ ಅದ್ಭುತವಾದ ರುಚಿ ಇದು ನೋಡಿ, ಏನೇನು ಹಾಕಿದ್ದಾರೆ ನೋಡಿ. ಅವ್ರ ಹತ್ರ ನನಗೆ ಅಷ್ಟು ನಾಲೆಡ್ಜ್ ಇಲ್ಲ. ಈರುಳ್ಳಿ ಇದೆ, ಬೆಳ್ಳುಳ್ಳಿ ಇದೆ, ಮೆಣಸಿನ್ಕಾಯಿ ಇದೆ, ಪುರಿ ಇದೆ. ಚಿಕ್ಕ ವಯಸ್ಸಿಂದ ತಿಂತಾ ಇದ್ದೀನಿ, ಏನು ಟೇಸ್ಟ್ ಗೊತ್ತಾ, ಇದರ ವರ್ಣನೆ ಮಾಡೋಕ್ಕಾಗಲ್ಲ. ಇನ್ನೊಂದು ಸಲ ತಿಂದು ತೋರಿಸ್ತೀನಿ ನಿಮಗೆ, ಸಾಕಾಗಿದೆ. ಹಂಗೆ ತಿನ್ಬೇಕದು. ವಾಹ್, ಬಣ್ಣಿಸ ಲಸದಳ ಅಂತ ಒಂದು ಶಬ್ದ ಇದೆಯಲ್ಲ, ಹಂಗಿದೆ ನೋಡಿ. ಹಿಂಗೆ ತಗೊಂಡು ಹಿಂಗೆ ತಗೊಂಡಿಗೆ ಬಾಯಿ ತುಂಬ ಹಾಕೋಕೆ. ಎಂಜಾಯ್ ಮಾಡ್ರೋ, ತಿನ್ರೋ ದಿನ. ಕೋವಿಡ್ಗೆ ಎಲ್ಲ ತಿನ್ಬೋದಂತೆ, ನೋ ರೆಸ್ಟ್ರಿಕ್ಷನ್ಸ್ ಫುಡ್ಡು. ಭಯ ಬಿಡಿಸೋದು ಬಿಡ್ರೋ ಚಾನೆಲ್ಸು, ಭಯ ಬಿಡಿಸೋದು ಬಿಡಿ. ಇವತ್ತು ಹೆಂಗದ್ರು ಜನ ಭಯಕ್ಕೆ ಸತ್ತೋಗ್ತಾ ಇದ್ದಾರೆ, ಅದು ಒಳ್ಳೇದಲ್ಲ. ಧೈರ್ಯ ಕೊಡಿ, ಮರ ಕಾಪಾಡೋದು ಕಲ್ಸರು, ನಿಮ್ಗೆ ಅಷ್ಟು ಯೋಗ್ಯತೆ ಇದೆ, ನೆಟ್ವರ್ಕ್ ಇದೆಯಲ್ಲ. ಮರ ಕಾಪಾಡ್ರಿ ಅಂತ ಹೇಳಿದ್ರೆ ಅವು ಆಕ್ಸಿಜನ್ಗೆ ಗತಿ ಬರ್ತಿರ್ಲಿಲ್ವಾ? ಧನ್ಯವಾದ ಅಹೋರಾತ್ರ. ಇನ್ನೊಂದ್ಸಲ ತಿಂದ್ಬಿಟ್ಟು ಎಂಡ್ ಮಾಡೋಣ. ಓಕೆ ನೋಡಿ ಹೆಂಗಿದೆ. ಬಾಯಿ ಅನ್ನನಾಳ ಗಂಟ್ಲು ಜಠರ ಆಹಾ, ಪಿತ್ತಜನಕಾಂಗ, ಮೇಧೋಜನಕಾಂಗ, ಸಣ್ಣ ಕರಳು, ದೊಡ್ಡ ಕರಳು ಎಲ್ಲ ಹಬ್ಬ ಆಚರಿಸ್ಕೊಳುತ್ತೆ ಇದು ತಿಂದರೆ ನೋಡಿ. ಬ್ಲಾಕೇಜಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ ಬೆಳ್ಳುಳ್ಳಿಯಿಂದ. ಖಾರ ಖಾರ ಇರಬೇಕು. ಏಯ್ ನಿಜವಾದ ಐಶ್ವರ್ಯ ತಿಂಡಿ ಕಂಡ್ರು ಹೋಗಲೇ, ಏನು ಖುಷಿ ಇಲ್ಲ ಲೈಫಲ್ಲಿ. ಆವಾಗ ದುಡ್ಡು ದುಡ್ಡು ನೋಟ ತಿಂತೀರಿ, ನೋಟ್ ತಿನ್ನೋದು ಕತ್ತೆಗಳು, ಕತ್ತೆಗಳು ಪೇಪರ್ ತಿನ್ನತ್ತೆ. ಮಾನ ಮರ್ಯಾದೆ ಏನೂ ಇಲ್ಲ, ಗೆದ್ದು ಬಂದ್ರೆ ಆಯ್ತು, ಪಾರ್ಟಿಗೆ ಓಟ್ ಹಾಕೋದು ಬೇಡ ಇನ್ಮೇಲೆ. ಓನ್ಲಿ ಸ್ವಾತಂತ್ರ್ಯ ಅಭ್ಯರ್ಥಿ ನಮ್ಮ ಪಕ್ಕದ ಮನೆಯವರು ಯಾರಾದ್ರೂ ಇರಬೇಕು, ನಮ್ಗೆ ಗೊತ್ತಿರೋರು ಇರಬೇಕು, ಅವ್ರಿಗೆ ಮಾತ್ರ ಓಟು. ನೀವೇ ರಾಜರು, ಅವನು 5 ವರ್ಷದಲ್ಲಿ ನಿಮ್ಗೆ ಒಂದ್ಸಲ ಆದರೂ ಹಾಯ್ ಹೇಳಿರಬೇಕು ಅಂತ ಅವನು ಮೊದಲೇ ಡಿಸೈಡ್ ಮಾಡ್ಕೊಳ್ಳಿ. ಆ 500 ರೂಪಾಯಿಗೋಸ್ಕರ ಅವತ್ತು ಓಟ್ ಹಾಕ್ಬಿಡಿ, ಮುಖದ ಮೇಲೆ ಹೊಡೀರಿ 500 ರೂಪಾಯಿ ಕುಡಿತಾ ಅದು ಕೊಟ್ರೆ ನಿಮ್ಮಿಷ್ಟ. ಅದರಿಂದ ಉಪಯೋಗ ಇಲ್ಲ, ಕೆಲಸ ಮಾಡಿದ್ರೆ
ಕಾಲರ್ ಇಟ್ಕೊಂಡು ಮಾಡಿಸೋಂಥ ಹುಡುಗನ ಹುಡುಕಿ, ಹುಡುಗಿನ ಹುಡುಕಿ, ಅಥವಾ ದೊಡ್ಡವ್ರನ್ನ ಯಾರನ್ನಾದರೂ ಹುಡುಕಿ ಗೆಲ್ಲಿಸಿ ಸೀಟ್ ಮೇಲೆ ಕೂಡಿಸಿ, ಏಯ್ ಅವ್ರ ಸೀಟ್ ಹತ್ತಿ ನಿಮ್ಮನ್ನು ಕುರಿಗಳ ಥರ ನೋಡ್ತಿದ್ರು, ಇವಾಗ ಉಲ್ಟಾ ಆಗಬೇಕು. ಧೈರ್ಯವಾಗಿ ಮಾತಾಡೋದು ಕಲ್ತ್ಕೊಳ್ಳಿ. ಸಾಕು ಸಾಕು, ಪಕ್ಷಗಳಿಗೆ ಓಟ್ ಹಾಕಿದ್ದು ಪಕ್ಷವಾತ ಬರುತ್ತೆ, ಪಕ್ಷವಾತ. ಸ್ವಾತಂತ್ರ್ಯ ಅಭ್ಯರ್ಥಿಗೆ ಓಟ್ ಮಾಡೋಣ ಈ ಸರಿ, ಒಂದ್ಸಲ ನೋಡೋಣ. ನೀವೇ ಹೇಳ್ತೀರಿ ಖುಷಿ ಖುಷಿಯಾಗಿ ಏನಾಗುತ್ತೆ ಆ ಸ್ವಾತಂತ್ರ್ಯ ಅಭ್ಯರ್ಥಿಗಳೆಲ್ಲ ಏನಾಗುತ್ತೆ, 225 ಜನ ಆಗ್ತಾರೆ ಅಂತ. ಹಂಗೆ ಆಗೋದಿಲ್ಲ ಅಷ್ಟು, ಯಾಕಂದ್ರೆ ಇನ್ನು ನಾವು ಅಷ್ಟು ಕುರಿಗಳೇ ಅಲ್ವಾ, ನಾವು ಇನ್ನು ಬುದ್ಧಿವಂತರಾಗಿಲ್ಲ. 225 ಅಭ್ಯರ್ಥಿಗಳು ಸ್ವಾತಂತ್ರ್ಯ ಆಗ್ತಾರೆ ಅಂತ ಇಟ್ಕೋ. ಅವಾಗ ಸಿ ಎಂ ಆಗೋವನಿಗೆ ಅತಿ ಪವಿತ್ರತೆ ಬಿಟ್ಟರೆ ಬೇರೆ ಇರೋಂಗಿಲ್ಲ, ಪವಿತ್ರವಾಗಿರೋನೇ ಸಿ ಎಂ ಆಗುತ್ತೆ. ಯಾಕಂದರೆ ಅಷ್ಟು ಜನರನ್ನ ಇಕ್ಕಟ್ಟಾಗಿ ಒಟ್ಟು ಮಾಡಿಕೊಂಡು ಸೇರಿಸೋದಿದೆಯಲ್ಲ, ತುಂಬ ಕಷ್ಟ. ದುಡ್ಡು ಹಾಕಿದವನೇ ದುಡ್ಡು ಬಯಸೋದು. ಈ ಸ್ವಾತಂತ್ರ್ಯ ಅಭ್ಯರ್ಥಿಗಳು ದುಡ್ಡು ಏನೂ ಹಾಕೋದಿಲ್ಲ, ದುಡ್ಡು ಬಯಸೋದಿಲ್ಲ. ನಾಚಿಕೆ ಆಗುತ್ತೆ ಜನರ ಮುಂದೆ ಮುಖ ತೋರಿಸೋಕ್ಕೆ. ನೋಡಿ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡೋಣ. ಮೂರನೇ ಸ್ವಾತಂತ್ರ್ಯ ಸಂಗ್ರಾಮ. ಖಾರ ಇಲ್ಲ, ಮಜಾ ಬರ್ತಾ ಇದೆ, ಖಾರ ಅನ್ನಿಸ್ತಾ ಇದೆಯಂತೆ. ನಿಮ್ಮ ಹತ್ರ ಮಾತಾಡೋದಕ್ಕೆ ಸ್ಲೋ ಇಷ್ಟೊತ್ತಿಗೆ. ಏ ಮೂರು ಕಾಸಿಲ್ಲ ಅದರಲ್ಲಿ, ಬರೀ ಪುರಿ ಖಾರ, ಖರ್ಚಿಲ್ಲದೆ ಈ ರುಚಿ ನೀವು ಜನ್ಮದಲ್ಲಿ ಎಗರಾಡ್ತೀರಿ ಖುಷಿ ಖುಷಿಗೆ. ಈ ರುಚಿ ಏನಾದ್ರು ನೀವು ನೋಡಿಬಿಟ್ರೆ, ರುಚಿಯಲ್ಲಿರೋ ಸುಖ ಯಾವುದ್ರಲ್ಲಿದ್ದಾರೆ? ಒಂದು ಆಸೆ ಮಿತಿ ಇಲ್ಲ, ಆಸೆ ಆಸೆ ಮನುಷ್ಯನಿಗೆ, ಆಸೆಯಿಂದ ಸತ್ತ ಇವತ್ತು ಮನುಷ್ಯ. ಬಪ್ಪ ತಪ್ಪು ಮಾಡಿದ್ರೆ ರಿಗ್ರೆಟ್ ಇರಬೇಕು, ಯೂಸ್ಲೆಸ್ ಫೆಲೋಸ್ ರಿಗ್ರೆಟ್ ಇರಬೇಕು. ರಿಗ್ರೆಟ್ ಇಲ್ಲ ಅಂದಷ್ಟು ಸಿಕ್ಕಾಕೋತೀರಿ ನೀವು. ಇವಾಗ ಕಾಫಿ, ಇದಾದ್ಮೇಲೆ ಕಾಫಿ, ಆ ಕಾಫಿ ಅಂತೂ ಸ್ವರ್ಗ ಕಂಡ್ರು, ಎಂಜಾಯ್ ಮಾಡ್ರ. ಏಯ್ ಇನ್ನೊಂದ್ಸಲ ತಿಂದು ಆಫ್ ಮಾಡ್ತೀನಿ. ಯಾರಾದರೂ ಇದ್ರ ರೆಸಿಪಿ ಗೊತ್ತಿದ್ರೆ ಹಾಕಿ. ಈ ಆಂಧ್ರಪ್ರದೇಶ್ ಬಾರ್ಡ್ರಲ್ಲಿರೋರಿಗೆ ಇದ್ರ ರೆಸಿಪಿ ಗೊತ್ತಿರುತ್ತೆ, ಕಮೆಂಟಲ್ಲಿ ಹಾಕಿ. ಪಾಪ ಗೊತ್ತಿಲ್ಲದೆ ಇರೋರು ಎಂಜಾಯ್ ಮಾಡಲಿ. ಆಹಾ, ಐ ವಾಂಟ್ ಆಲ್ ಆಫ್ ಯು ಶುಡ್ ಎಂಜಾಯ್ ದಿಸ್, ದಟ್ಸ್ ವೈ ನೀವೆಲ್ಲ ಎಂಜಾಯ್ ಮಾಡಬೇಕು, ಅದಕ್ಕೆ ನಾನು ಕಲಿಸ್ತಾ ಇರೋದು ನಿಮಗೆ. ಬರೋಣ, ಇಟ್ಟಣ ಫೋನು. ಏಯ್ ಸಾಕು ಹೋಗ್ರು, ಸೂಪರ್ ಕಾರ್ ಆಗುತ್ತಾ? ಅದ್ರಲ್ಲಿ ಮೆಣಸಿನ್ಕಾಯಿ ಹಂಗಂಗೆ ತಿಂತಾ ಇದೀವಿ ನಾವು. ಇಷ್ಟು ಎಂಜಾಯ್ ಅಂದ್ರೆ ಇಷ್ಟು ವರ್ಣಿಸೋಕೆ ಆಗ್ತಾ ಇಲ್ಲ ನಂಗೆ ಈ ಸುಖ. ಓಹೋಹೋ, ಬೆಳ್ಳುಳ್ಳಿ ಖಾರ ಮಂಡಕ್ಕಿ ಯಾರಾದ್ರೂ ಹಾಕ್ರು ಇದ್ರ ರೆಸಿಪಿ? ಪಾಪ ಮೋಸ ಅಲ್ವಾ ಇದು? ಏಯ್ ನೀವು ತಿನ್ಲಿ ಅಂತ ಹೇಳ್ತಾ ಇರೋದು, ಇಲ್ಲಿ ಬಂದಿದ್ರೆ ಹಂಚ್ಕೊಂಡು ತಿಂತಿದ್ವಿ. ಯಾರಮ್ಮ ಜ್ಯೋತಿ ಅದು? ಮೋಸ ಅಂತೆ ಮೋಸ. ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಮಾಡು ಇದು ನೋಡಿ ಕಣ್ಣಲ್ಲಿ ನೀರು. ಓ ಆಹಾರ ಪ್ರಿಯ ಅಹೋರಾತ್ರ ಡ್ರೀಮ್ ಲೆವೆನ್ ಬ್ಯಾನ್ ಮಾಡಿಸಿ. ಏಯ್ ಆಗಿದೆಯೋ ವಿಯಾನ್ ಅವ್ರೆ, ಅದೇನೋ ಒಂಥರ ಆಹಾರ ಇಲ್ಲದೆ ಬದುಕೋಕ್ಕಾಗತ್ತೇನಾ? ಮ್ಯಾಚ್ ನಿಂತೋಯ್ತು, ಬೆಗ್ಗರ್ ಬಾಸ್ ನಿಂತೋಯ್ತು, ಊಟನೇ ನಿಂತೋಯ್ತಲ್ಲ ಎಲ್ಲ ಕಡೆಯಿಂದ ಮಾಡಿರೋ ಪಾಪಕ್ಕೆ. ಇನ್ನೇನು ಬೇಕ್ರ ಬದುಕೊಳ್ಳಿ ದೇವರಾಣಿಗೂ. ನಿಜ ದಿನನಿತ್ಯ ಅಹೋರಾತ್ರ ಒಂದು ತಿಂಗಳು ಪ್ರಾರ್ಥನೆ ಮಾಡ್ದ, ಶತ್ರು ಆಗಲಿ ಮಿತ್ರ ಆಗಲಿ ಆರೋಗ್ಯದಿಂದಿರಲಿ, ಯಾವುದೇ ತೊಂದರೆ ಸಂಭವಿಸೋದು ಬೇಡ, ಆರೋಗ್ಯದಿಂದಿರಿ. ಆದರೆ ಹಾಗಂತ ಮಾಡಿರೋ ತಪ್ಪಿಗೆ
ನಿಂದಿಸದೆ ಬಿಡೋದಿಲ್ಲ ಅಹೋರಾತ್ರ. ಖುಷಿಪಟ್ಟೆ ಆರೋಗ್ಯದಿಂದ ಆಚೆ ಬಂದಾಗ. ಯಾರೇ ಆಗಿರಲಿ ಎಲ್ಲರೂ ಆರೋಗ್ಯವಂತರಾಗಿರ್ಬೇಕು, ಸುಖವಾಗಿರ್ಬೇಕು. ತಪ್ಪು ಮಾಡಬೇಡ್ರ ನಾಚಿಕೆ ಗೆಟ್ಟವ್ರೆ, ಸಮರ್ಥನೆ ಮಾಡ್ಕೋತೀರ ಜೂಜಾಡಿರೋದನ್ನ. ನಾಚಿಕೆ ಗೆಟ್ಟವ್ರೆ ಥೂ ಥೂ ತಿನ್ನೋವಾಗಲೂ ಇವ್ರದ್ದು ಏನಪ್ಪ ಅಸಹ್ಯ ನೋಡು ಹೆಂಗಿದೆ. ಹ್ಞೂ ಹಾ ಕರೋನಾಯಿಂದ ಏಯ್ ನಿನ್ನೆ ಎಲ್ಲ ಹೇಳ್ಕೊಟ್ಟಿದ್ದೀನಿ ಅಲ್ಲೋ, ಬೆಸ್ಟ್ ಅಂದರೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ನಿಮ್ಗೆ ಮಾಡ್ಕೊಳಕ್ಕೆ ಬರ್ತಾಯಿದ್ರೆ ಅಮೃತ ಬಳ್ಳಿ ಟಾನಿಕ್ ಗಂಟೆಗೊಂದ್ಸಲ ಕುಡಿಸಿ. ಕರೋನಾ ಟೈಮಲ್ಲಿ ನೀವು ಅಲೋಪತಿದೆಲ್ಲ ಟ್ರೀಟ್ಮೆಂಟ್ ಕೊಡಿ. ಒಂದು ಏನಂದರೆ ಈ ಐ ಸಿ ಯುಲ್ಲಿ ವೆಂಟಿಲೇಟ್ರಿಗೆ ಹೋದ ನಮ್ಮ ಸ್ನೇಹಿತರಿಬ್ಬರು ತೀರ್ಕೊಂಬಿಟ್ರು. ಅವ್ರಿಗೆ ಆಯುರ್ವೇದ ಮೆಡಿಸಿನ್ ತೊಗೊಳೋಕ್ಕೆ ಬಿಡಲೇ ಇಲ್ಲ, ಮನೆ ಆಹಾರ ತೊಗೊಳೋಕ್ಕೂ ಬಿಡಲಿಲ್ಲ, ಒಬ್ಬಂತೂ ಕಾಫಿ ಕುಡಿಬೇಕು ಅಂದರೆ ಬಿಡಲಿಲ್ಲ. ರಿಕ್ವೆಸ್ಟ್ ಅಲೋಪತಿ ಡಾಕ್ಟರ್ಸು, ನಿಮ್ಗೆ ಹೆಂಗೂ ಗೊತ್ತಿದೆ ಅವನು ಉಳಿಯೋದಿಲ್ಲ ಅಂತ ವೆಂಟಿಲೇಟ್ರಲ್ಲಿ. ಅವನು ಇಷ್ಟಪಟ್ಟ ಆಹಾರ ತಿನ್ನೋಕ್ಕೆ ಆಯುರ್ವೇದ ತಿನ್ನೋಕ್ಕೆ ಬಿಟ್ರು. ಅವ್ರಿಗೆಲ್ಲ ನೀವು ಜೊತೆಗೆ ಈ ಅಮೃತ ಬಳ್ಳಿ ಕಷಾಯ ಕೊಟ್ಟಿದ್ರೆ ಉಳ್ಕೊಂಬಿಡ್ತಿದ್ರಲ್ಲೋ. ಬಂಗಾರದಂಥ ನನ್ನ ಸ್ನೇಹಿತ ಚಿನಿವಾರ ಆಚಾರ್ಯ ಪ್ರಾಣ ಬಿಟ್ಬಿಟ್ನಲ್ಲ. ಅಯ್ಯೋ ಅಹೋರಾತ್ರ ನಾಳೆ ಬಂದ್ಬಿಡ್ತೀನಿ ಆಚೆ, ಆ ಅಮೃತ ಬಳ್ಳಿ ತಗೋತೀನಿ, ನಮ್ಮ ಮನೆಯವರೆಲ್ಲ ಸರಿ ಹೋಗ್ಬಿಟ್ರು, ನಾನು ಸರಿ ಹೋಗ್ಬಿಡ್ತೀನಿ ಅಂತ ಹೇಳಿದ್ ರಾತ್ರಿಗೆ ತಿರ್ಕೊಂಬಿಟ್ಟ ಪಾಪ. ಯಾ ನಡಪ್ಪ, ಇದು ನಿಮ್ಗೆ ಕೊಡೋಕ್ಕಾಗ್ತಿರ್ವಲ್ಲ ಅಂತ ಒದ್ದಾಡ್ತಾ ಇದ್ದೀನಿ ನಾನು. ಏನು ನಿಮ್ಗೆ ಏನು ಎಂಜಾಯ್ ಮಾಡ. ಇವಾಗ ನಿಮಗೆ ಸ್ವಲ್ಪ ಆದರೂ ಅಹೋರಾತ್ರಿ ಮೇಲೆ ಪ್ರೀತಿ ಇದ್ದರೆ ನೀವೆಲ್ಲ ಬೆಳ್ಳುಳ್ಳಿ ಖಾರ ಹಾಕ್ಕೊಂಡು ಫೇಸ್ಬುಕ್ಕಲ್ಲಿ ಫೋಟೋ ಹಾಕಿದ್ರು ನೋಡೋಣ. ಇಲ್ವೋ ದಮ್ಮು ಇಲ್ಲ, ನಿಮಗೆ ಟೇಸ್ಟು ಇಲ್ಲ ಲೈಫಲ್ಲಿ ನೋಡಿ ಹೆಂಗೆ ಬೆವರು. ಒಂದು 7 ಮೈಲಿ ಓಡಿದಷ್ಟು ಬೆವರು ಕಿತ್ತುಬಿಡುತ್ತೆ ಮೈಲಿ. ಯಾರು ನೋಡ್ಬೇಕಂತೆ ಬೆಳ್ಳುಳ್ಳಿದು ನೋಡಿ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ಆಹಾ ಹಿಂಗೆ ತಗೋಬೇಕು, ಹಿಂಗೆ ಕೈ ತುಂಬ ತಗೊಂಡು ಹಿಂಗೆ ಬಾಯಿ ತುಂಬ. ಮಾತಾಡಬಾರ್ದು ಗೊತ್ತಾಯ್ತು, ತಿಂದಾಗ ಎಂಜಾಯ್ ಮಾಡಬೇಕು ಅಂದರೆ ಮಾತಾಡದೆ ತಿನ್ನಬೇಕು. ಏನು ಮಾಡೋದು ಇವತ್ತು ನಿಮಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅವ್ರಾತ್ರ. ಅವ್ರಾತ್ರ 2 ಟೈಮಲ್ಲಿ ಮಾತಾಡಲ್ಲ, ತಿನ್ನೋ ಟೈಮಲ್ಲೂ, ಬಟ್ ಕಾಫಿ ಕುಡಿಯೋ ಟೈಮಲ್ಲಿ ನೀವಿದ್ದರೂ ಅಷ್ಟೇ ಲೈವ್ ಆಫ್ ಮಾಡಿ ಕಾಫಿ ಕುಡಿತೀನಿ. ಯಾಕಂದರೆ ಅದ್ರ ಮಜಾ ಯಾಕೆ ಬಿಡಬೇಕು. ಕಾಫಿ ಕುಡಿಯೋ ಟೈಮಲ್ಲಿ ಮಾತ್ರ ಯಾ ದೊಡ್ಡ ಎಂಥ ಮೀಟಿಂಗ್ ಆದರೂ ಇರಲಿ ಕಾಫಿ ಕುಡಿಯೋ ಟೈಮಲ್ಲಿ ಮಾತಾಡೋಂಗಿಲ್ಲ. ಆ ಕಾಫಿನೇ ಎಂಜಾಯ್ ಮಾಡಬೇಕು, ಅದು ಕಾಫಿ. ಇದು ಅಷ್ಟೇ ಇವತ್ತೇನೋ ಬಿಟ್ಟಿದ್ದೀನಿ. ಆನಂದ ಭಾಷ್ವ ಬೆವರಲ್ಲ, ಇನ್ನೊಂದ್ಸಲ ತಿನ್ನ. ನೀವು ಫೋಟೋ ಹಾಕಿದ್ರೆ ನೀವು ಇವತ್ತು ಫೇಸ್ಬುಕ್ಕಲ್ಲಿ ಎಲ್ಲರೂ. ಓ ಪಾಪ, ಥ್ಯಾಂಕ್ಸು ನನ್ನ ಮಗಳಿಗೆ ಲೈವ್ ಮಾಡ್ತಾ ಇದ್ರೆ ಸರ್ಪ್ರೈಸ್ ಆಗಿ ತಂದ್ಕೊಟ್ಬಿಟ್ಲು. ನೋಡಿದ್ರ ಕೊರೋನಾದು ರಿಪೋರ್ಟು. ಆಹಾ ಆಹಾ ಅಂತ ಹೇಳ್ತೀನಪ್ಪ ಸಾಕು, ನೀನೇನು ಹೇಳ್ಬೇಡ, ಹೇಳಿಸ್ಕೋಬೇಕಾ ನಾವು. ಎಲ್ಲ ನಾನೇ ಡ್ರಿಂಕ್ಸ್ ಎಲ್ಲ ನಾನೇ ಬ್ಯಾನ್ ಮಾಡಿಸ್ಬೇಕನ್ನ ಎಲ್ಲ ಮಾಡಿಸ್ತಾ ಇದ್ದೀನಾ. ನೀವೆಲ್ಲ ಕತ್ತೆ ಕಾಯ್ತಾ ಆಯ್ರಿ ಯೂಸ್ಲೆಸ್ ಫಿಲೋಸ್. ಬಾ ಆರ್ಡ್ರ್ ಮಾಡ್ತಾರೆ ಇಲ್ಲಿ ಗುಡಿಸು ಅವ್ರ ಹತ್ರ, ಅಲ್ಲಿ ಗುಡಿಸು ಅವ್ರ ಹತ್ರ, ಡ್ರಿಂಕ್ ಬ್ಯಾನ್ ಮಾಡಿಸೋರು ಅವ್ರ ಹತ್ರ, ನಮ್ಮ ಮನೆ ಹತ್ರ ಇರೋ ಮರನ್ ಕಾಪಾಡೆ ಅವ್ರ ಹತ್ರ. ನೀವೇನಕ್ಕಿರೋದು
ಏನು ತಿನ್ನೋಕ್ಕೆ? ಹೇಯ್, ನಾಚಿಕೆ ಆಗಬೇಕು ಹಂಗೆ ಹೇಳಕ್ಕೆ ನಿಮಗೆ. ನೀವೇನಕ್ಕೆ ಇರೋದು? ಹ್ಞೂ, ಹಲ್ಲು ಹಲ್ಲಿಗೂ ರುಚಿ ಆಗ್ತಾ ಇದೆ, ಗೊತ್ತಾ ನಿಮಗಿದು? ಹೊಟ್ಟೆಲಿ ಜಠರ ಕೂಡ ರುಚಿ ಗ್ರಂಥಿಗಳನ್ನ ಬೆಳೆಸ್ಕೊಂಡು ಹೊಟ್ಟೆಲಿ ಕೂಡ ಎಂಜಾಯ್ಮೆಂಟು. ಏಯ್, ಪ್ರತಿಯೊಂದು ನಿಮ್ಗೆ ಇವತ್ತೊಂದು ಟಿಪ್ಸ್ ಕೊಡಬೇಕು, ಇನ್ನೊಂದ್ಸಲ ಕೊಡ್ತೀನಿ ಬಿಡಿ. ರುಚಿಯ ಮಹತ್ವ ಇನ್ನೊಂದ್ಸಲ ಕೊಡ್ತೀನಿ, ಯಾಕಂದರೆ ಇವಾಗ ಟೈಮ್ ಆಗೋಯ್ತೋ, ಸಾಕೋ, ಮಿಕ್ಕಿರೋದನ್ನಾದರೂ ಎಂಜಾಯ್ ಮಾಡ್ಕೊಂಡು ತಿನ್ನಕ್ಕೆ ಬಿಡ್ರ. ಧನ್ಯವಾದ. ಅಹೋರಾತ್ರ.